तुम दैत्य तुम तुम दैत्य तुम तुम दैत्य तुम।
Nice.
ಗುರುದೇವಾ ಸ್ವಾಮಿ ಪರಿಣಾಮವನ್ನ ಮೊದಲೇ ಊಹಿಸಿ ನಾವು ಮಾಡುವಂತ ಸತ್ಕರ್ಮದಿಂದ ಹಿಂದೆ ಸರಿದು ಅಂತ ಆದ್ರೆ ಸಾಮಾನ್ಯರಿಗೂ ನಮಗೆ ಏನು ಭೇದ ಉಳಿತದೆ? ಅಂದರೆ ಸಂಧಾನ ಯಶಸ್ವಿ ಆಗ್ತದೆಯೋ ಅಥವಾ ಬುದ್ಧಿ ಹೇಳಿದ್ರೆ ರಾವಣ ಕೇಳ್ತಾನೋ ಇಲ್ಲವೋ ಅಂತ ನಮ್ಮಲ್ಲೇ ಮತನ ಮಾಡುತ್ತಾ ಕುಳಿತರೆ ಸರಿಯಾದ ಕ್ರಮವೇ ಆಗುವುದಿಲ್ಲ. ನಮ್ಮ ನಿರೀಕ್ಷೆ ಹೇಗಿರಬೇಕು, ಹೇಗೆ ನಮ್ಮ ಭಾವ ಇರಬೇಕು ಎಂದಾದ್ರೆ ನಾವು ಹೇಳುವುದನ್ನು ವ್ಯವಸ್ಥೆಯಾಗಿ ಅವನಿಗೆ ತಿಳಿಸಿ ಹೇಳಬೇಕು. ಅಲಕ್ಷಿಸಿದರೆ ಪರಿಣಾಮವು ಅವನಿಗೆ ಎಚ್ಚರಿಕೆಯಾಗಿ ಕೊಳಗಬೇಕು. ಅರಿಯದೆಯಾದ ಈ ತರದ ಘಟನೆಗೆ ಮುಂದುವರಿದರೆ ಇದು ತಪ್ಪು ಅಂತ ನಾವು ಸರಿಯಾಗಿ ಅವನಿಗೆ ವಿವರಣೆಯನ್ನು ನೀಡಿದರೆ ತಿದ್ದಿಕೊಂಡರೆ ಅವಕಾಶ ಉಳಿಯಲಿ ಅವನಿಗೆ ಎಂಬ ಭಾವ ಅಂತ. ಸುಗ್ರೀವ ಸ್ವಾಮಿ, ನಿನ್ನ ಪಡೆಯಲ್ಲಿ ಎಲ್ಲರೂ ಸಮರ್ಥರೇ ಖಂಡಿತವಾಗಿ. ಆದರೂ ತೀಕ್ಷ್ಣಮತಿಯಾದಂತಹ ವಿವೇಕವನ್ನ ಹೊಂದಿರುವಂತಹ ಒಬ್ಬನನ್ನ ರಾವಣನ ಆಸ್ಥಾನಕ್ಕೆ ನೀನು ಕಳಿಸಬೇಕು. ಇದುವರೆಗೆ ನಮ್ಮದಾದಂತಹ ಸಂವಾದವನ್ನು ಅಂದರೆ ನಮ್ಮ ಅಂತರಂಗವನ್ನು ಬಿಚ್ಚಿಟ್ಟು ರಾಮನ ಅಭಿಮತವನ್ನು ಅವನಿಗೆ ವ್ಯಕ್ತಪಡಿಸಿ ಏನು ಉತ್ತರ ಅಂತ ನಿರೀಕ್ಷಿಸಿ ಬರಬೇಕು. ಹಾಗಾಗಿ ಅಂತವನೊಬ್ಬನಲ್ಲಿ ಕಳಿಸಿಕೊಟ್ಟೆ ಅಂತ ಆದ್ರೆ ನಮ್ಮ ಧರ್ಮ ಮಾರ್ಗಕ್ಕೆ ವ್ಯವಸ್ಥಿತವಾದ ಅಡಿಪಾಯದಿಂದ ಉಂಟಾಗುತ್ತದೆ. ಆಜ್ಞೆ ಎನ್ನುವುದಾಗಿ ಭಾವಿಸಿಕೊಂಡು ಆ ಕಾರ್ಯದ ತತ್ಪರನಾಗಿದೆ ಸ್ವಾಮಿ. ನಮಗೊಂದು ಯಾರೆಲ್ಲ ಕಳುಹಿಸುವುದು ಕಟ್ಟಿದಲೆ ಪಂತ ಪುರುಷ ನಾಚೆಯು
ರಾವಣನ ರಾವಣನಿಗೂ ಮತ್ತು ನಮಗೂ ಮಧ್ಯವರ್ತಿಯಾಗಿ ಹಿತವಾಗಿರುವನು ನಿನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕೆ ಯಾಕೆ ನನ್ನ ಅಣ್ಣ ವಾಲಿ ನಿನ್ನ ತಂದೆ ಅವರು ರಾವಣನಿಗೂ ಒಂದು ಕಾಲದಲ್ಲಿ ಆತ್ಮೀಯನಾದರು. ಸರಿ, ನನ್ನ ಮೇಲೆ ರಾವಣನಿಗೆ ದ್ವೇಷ ಇದೆ ಅಂತ ಏನು ನಿರೂಪ ಆಗದೆ ಇದ್ರು ರಾವಣನ ವೈರಿಯಾಗಿರುವಂತಹ ಹಾಗೆ ಗುರುತಿಸಿಕೊಂಡ ಅವ ಶ್ರೀರಾಮನಿಂದ ನಾನು ಉಪಕೃತನಾದ ಕಾರಣದಿಂದ ನಾನು ಅವನಿಗೆ ಹಿತ ಅಂತ ಅನಿಸುವವನಲ್ಲ. ಸರಿ, ಹಾಗಾಗಿ ನಿನ್ನನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಸಂಧಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀನು ನೆನಪಿಡಬಹುದಾದ ಕೆಲವಷ್ಟು ಅಂಶಗಳು, ಒಂದು ಅಲ್ಲಿಯ ಸ್ಥಳ, ಇನ್ನೊಂದು ಅಲ್ಲಿಯ ಪ್ರಜೆಗಳು, ಇನ್ನೊಂದು ಅಲ್ಲಿಯ ಆಕರ್ಷಣೆಗಳು, ಇವುಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕಾಗ್ತದೆ. ರಾಜಕೀಯವಾಗಿ ದುಷ್ಟಶಕ್ತಿಯಾಗಿ ಬೆಳೆದಿರುವಂತಹ ರಾವಣ ನಿನ್ನನ್ನ ಛೇದಿಸುವುದಕ್ಕೂ ನಿನ್ನದಾಗಿರುವಂತಹ ರಾತ್ರಿಮುಖದಲ್ಲಿ ಭೂಜಾತಿಯಾದವಳನ್ನು ಅಪಹರಿಸಿದಂತಹ ಅಧಮ ಎಲ್ಲಿದ್ದಾನೆ ಅಂತ ನನಗೆ ತೋರಿಸ್ತೀರಾ? ಯಾರು ತೋರಿಸ್ತೀರಿ? ಯಾರು ತೋರಿಸ್ತೀರಿ? ಇಷ್ಟು ಮಂದಿ ಇದ್ದೀರಿ, ಯಾರಾದರೂ ಒಬ್ಬರು ಎದ್ದು ನಿಂತೀವ ಅಂತ ಹೇಳಬಾರದ? ನಗರದ ಹಣದ ಕವಿಯ ಮೋಡಿಯ ರಾಜಕೀಯದ ಪ್ರಧಾನ ಅಂಶ. ನಗು ಬಿಡುವಾಗಿ
ಮತ್ತಿನ್ನೊಂದು ನಗೆ ಆಡುತ್ತಾ ಇರುವಷ್ಟು ಹೊತ್ತು ಮಾತಾಡುವ ಪ್ರಮೇಯ ಇವಲ್ಲ, ಅದು ಒಂದು. ಇದನ್ನೆಲ್ಲ ಈಗ ನಾನು ಆರೋಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸೂಕ್ಷ್ಮವಾಗಿ ಇವನನ್ನು ಅವಲೋಕನ ಮಾಡ್ತಾ ಇದ್ದೇನೆ. ಬಂದ ಈತ ಈ ಸಭೆಯನ್ನು ಅವಲೋಕಿಸಿದಂತಹ ದೃಷ್ಟಿ ಅಂತಹದ್ದು, ಇವ ಏನನ್ನು ಉದ್ದೇಶಿಸಿ ಬಂದಿದ್ದಾನೆ, ಇವನ ಸಂಕಲ್ಪ ಶಕ್ತಿ ಏನು ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗದೇ ಇದ್ದರು ಸೂಕ್ಷ್ಮಮತಿ ಇವನು ಹೌದು ಎನ್ನುವುದು ಸ್ಪಷ್ಟ. ಅವನಾಡಿದ ಒಂದೊಂದು ಮಾತೇ ಅದಕ್ಕೆ ಸಾಕ್ಷಿ. ಇಲ್ಲಿರುವ ಪ್ರತಿಯೊಬ್ಬರನ್ನು ಅಲ್ಲ ಪುಣ್ಯಾತ್ಮ ಮುಖ ಲೆಕ್ಕ ಮಾಡಿದ, ಒಂದು ಮುಖ, ಎರಡು ಮುಖ, ಹತ್ತು ಮುಖದವರಿಗೆ ಲೆಕ್ಕ ಮಾಡಿದ್ದು ಕೇಳಿಸಿತು ನನಗೆ. ಮತ್ತೆ ಕಾಮರೂಪಿಗಳು ಯಾವ ಮುಖದಲ್ಲಿ ಎಷ್ಟೊತ್ತಿಗೆ ಎಷ್ಟು ಮುಖ ಪಡೆಯುತ್ತಾರೆ ಎನ್ನುವುದು ಗೊತ್ತಾಗುವುದಿಲ್ಲ ಅಂತ ಸುಮ್ಮನೆ ಕುಳಿತ ಪುಣ್ಯಾತ್ಮ. ಯಾರ ಮುಖ ಸತ್ಯವಾದದ್ದು, ಸುಳ್ಳಾದ ಮುಖ ಯಾವುದು ಅಂತ ಒಟ್ಟು ನೋಡುವಂತ ಸ್ಥಿತಿ ತಿಳಿದಿದ್ದು ಇಷ್ಟೊತ್ತಿಗಾಗಲೇ ಮೂರು ನಾಲ್ಕು ಮುಖ ಹುಡಿ ಆಗ್ತಿತ್ತು. ನಮ್ಮ ಭಾಗ್ಯ ದೊಡ್ಡ ಹೌದಲ್ಲ. ನೋಡುವಾಗ ಹಿಂದೆ ಬಂದ ನೋಡಿದ್ರ ಅತ್ಯಂತರದಲ್ಲಿ ಶಬ್ದ ಬರುವುದಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲ ನಮ್ಮವರ ಅಂತರಂಗದ ಹೃದಯದ ಹೆದರಿಕೆಯ ಬಡಿತ. ಅಂತೂ ಏನೋ ಒಂದು ಕರೆ ಬಂತು ಅಂತ ಹೊರಹೋಗುವ ಸಂಗ ಅಲ್ಲ, ಅಷ್ಟೆಲ್ಲ ಹೆದರುವ ಅವಶ್ಯಕತೆ ಉಂಟ. ಹಿಂದೆ ಬಂದವನಿಗಿಂತಲೂ ಈತ ಉದ್ದಾಮನಿದ್ದಾನೆ. ಉದ್ದಾಮ ಇದ್ದಾನೆ ಅಂತ ಹೇಳುವುದು ನಮ್ಮಲ್ಲಿ ಸ್ವಗತದಲ್ಲಿ ಮಾತ್ರ, ಪ್ರಕಟವಾಗಿ ಉದ್ದಟನಿದ್ದಾನೆ ಅಂತಲೇ ಪ್ರಾರಂಭ ಮಾಡಿದರು ಮಹಾಮುಖ್ಯ ಅಲ್ವಾ. ಏನು ನಿಲುವು, ಏನು ಮಾತಿನ ಶೈಲಿ! ರಾಜಕೀಯವನ್ನು ಅರೆದು ಕುಡಿದವನಂತೆ. ಈ ಮಂಗಗಳಿಗೆಲ್ಲ ಪಾಠ ಮಾಡಿದವನು ಅವನನ್ನು ಪ್ರಶ್ನೆ ಮಾಡಬೇಕು. ಈ ಪ್ರಪಂಚದಲ್ಲಿ ಯಾವ್ಯಾವುದನ್ನು ಯಾರ್ಯಾರಿಗೆ ಕೊಟ್ರೆ ಮಾತ್ರ ಸುಖವು, ಅದನ್ನು ಬಿಟ್ಟು ಬೇಡದಿದ್ದವರಿಗೆಲ್ಲ ಕೊಡುವುದಕ್ಕೆ ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದ ಹೀಗೆ ಪ್ರಪಂಚವೆಲ್ಲ ಗಡ ಗಡನೆ ನಡುಗುತ್ತಿದ್ದಂತಹ ಯಾವ ರಾಕ್ಷಸ ದರ್ಶನ, ಈ ಹೊತ್ತಿಗೆ ರಾಕ್ಷಸರು ಮಂಗನ ದರ್ಶನದಿಂದ ಹೆದರುವ ಪ್ರಮೇಯ ಬಂದು ನಿಂತಿದೆ. ಇದೆಲ್ಲ ಇವರಿಗೆ ಉಪದೇಶ ಮಾಡಿದವರ ತಪ್ಪಲು. ಇಷ್ಟಕ್ಕೆ ಬಿಡುವ ಹಾಗಿಲ್ಲ. ಯಾರಿದ್ದಾರೆ 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 ಅಂತ ಕುಳಿತಲ್ಲಿಂದಲೇ ಪ್ರಶ್ನೆ ಮಾಡುವಷ್ಟಕ್ಕೆ ಇರುವಾಗ ನಾವಿದ್ದೇವೆ ಅಂತ ಎದ್ದು ನಿಲ್ಲುವುದು ಒಳ್ಳೆಯದು. ಇಲ್ಲದಿದ್ದರೆ ಅವ ಇರ್ತಾನೆ, ಅವ ಇದ್ರೆ ಚಿಂತೆ ಇಲ್ಲ. ಸುರುಟಿ ಕುಳಿತಿರುವ ಬಾಲದ ತುದಿ ಎದ್ದು ನಿಂತಿತ್ತು ಅಂತಾದ್ರೆ ಮತ್ತೆ ಈ ಒಬ್ಬರು ಉಳಿಯುವುದಕ್ಕಿಲ್ಲ. ಆದ್ದರಿಂದ ಈ ನಮ್ಮ ನಗರವನ್ನು ದಹನ ಮಾಡಿದ ಆ ಕಪಿಯನ್ನು ನೆನಪಿಸಿಕೊಂಡು ಹೋಲಿಕೆ ಮಾಡಿದರೆ ಅವನಿಗೆ ಸ್ವಲ್ಪ ವಯಸ್ಸು ಹೆಚ್ಚು, ಇವನಿಗೆ ಸ್ವಲ್ಪ ಕಡಿಮೆ. ಆದ್ದರಿಂದ ಮತ್ತೆ ಆಡುವ ಮಾತುಗಳನ್ನು ನೋಡುವಾಗ ಆಡುವ ಮಾತೇ ಹೀಗೆ ಅಂತಾದ್ರೆ ಮಾಡುವ ಕೃತಿ ಎಂತ ತಿದ್ದಿತ್ತು ಎನ್ನುವುದನ್ನು ತರ್ಕಿಸಬೇಕಾಗ್ತದೆ. ಆದ್ದರಿಂದ ಸಣ್ಣವನ ಹಾಗೆ ಕಾಣುವ ಇವನು ನೋಡು, ಇಷ್ಟೆಲ್ಲ ಮಾತಾಡುವ ಸ್ವಲ್ಪ ದೊಡ್ಡವರನ್ನು ಕಂಡ್ರೆ ಹೇಗೆ ಮಾತಾಡ್ತಾವೆ ಎನ್ನುವ ಆಲೋಚನೆ ಸ್ವಲ್ಪ ದೊಡ್ಡಸ್ತಿಕೆ ಉಂಟಲ್ಲ ಆ ನೆಲೆಯಲ್ಲಿ ನೋಡುವೆ. ಕುಳಿತ ಇರುವ ಕುಳಿತೆ ಮತ್ತೆ ತಿರುಗಿ ಹೋಗುವ ಹಾಗಾದ್ರೆ ಒಳ್ಳೆಯದು. ಮತ್ತೆ ಎದ್ದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗದ ಹಾಗೆ ನಾಲ್ಕು ಮಾತು ನಾವೇ ಆಡಿಬಿಡುವುದು ಒಳ್ಳೇದಲ್ಲ. ಒಂದು ಮಾತಾಡಿಸಿದ್ರೆ ತಪ್ಪೇನು ಅಲ್ವ? ಆದ್ದರಿಂದ ಅಯ್ಯ ಆನೋ ಬಂದ ಆ
ಜಗನ್ನಾಥೇಶ್ವರನಾದಂತಹ ರಾವಣೇಶ್ವರ ಪ್ರಭುವಿನ ಮಹಾಮಂತ್ರಿ ಮಹಾಮಂತ್ರಿ ಹೆಸರು ಗೊತ್ತುಂಟ ಗೊತ್ತಾಗಿದೆ ಪ್ರಹಸ್ತ ನಾವು ಒಳ್ಳೆ ಕೈಯವರು ಅದಕ್ಕೆ ಹಾಗೊಂದು ಅರ್ಥವೂ ಉಂಟು ಹಾಗೆ ಅಲ್ವಾ ಅರ್ಥ ಇರುತ್ತೆ ಕೇಳುವ ಮನುಷ್ಯ ಪ್ರಪಂಚದಲ್ಲಿ ಆ ಶಬ್ದಕ್ಕೆ ಇರುವ ಅರ್ಥವೇ ರಾಕ್ಷಸೀಯ ವ್ಯಾಕರಣದಲ್ಲಿ ಆ ಶಬ್ದಕ್ಕಿರುವ ಅರ್ಥವೇ ಅದೇನು ಅಂತ ಕೇಳುವ ಅದಕ್ಕಿಂತ ಮೊದಲು ಮಂಗಲ ವ್ಯಾಕರಣದಲ್ಲಿ ಏನಾದರೂ ಹೊಸ ಅರ್ಥ ಉಂಟು ಇಲ್ಲ ಇಲ್ಲ ನಾನು ಹೇಳಿದ್ರಲ್ಲ ಒಳ್ಳೆ ಕೈ ಇದ್ದು ಹೌದಾ ಮನುಷ್ಯರು ಆ ವ್ಯಾಕರಣದ ನೆಲೆಯಲ್ಲಿ ಹಾಗೆ ಕೇಳಿ ರಾಕ್ಷಸೀಯವಾದ ನೆಲೆಯಲ್ಲಿ ಪ್ರಹರಿಸುವ ಹಸ್ತ ಪ್ರಹಸ್ತ ಸರಿ ಹಾಗೊಂದು ಉಂಟ ಈಗೇನು ಕೈಗಟ್ಟಿ ಮಾತಾಡೋದಕ್ಕೆ ತೊಡಗಿದ್ದು ಪ್ರಹರಿಸುವ ಹಸ್ತ ಆದ್ದರಿಂದ ಕೈ ಕಟ್ಟಿಯೇ ಕುಳಿತದ್ದು ಕಟ್ಟು ಬಿಚ್ಚಿತ್ತು ಅಂತ ಮತ್ತೆ ಹೊಡೆಯುವುದು ಪೆಟ್ಟು ಪ್ರಾರಂಭ ಆಗ್ತದೆ ಅಯ್ಯ ವಾಲಾಸನದಲ್ಲಿ ಪ್ರತಿಷ್ಠಿತನಾಗಿ ಬಂದ ಕಬ್ಬಿ ಆರು ಬಂದ ಕವಿ ತಾನು ಅಂತ ಪ್ರಾರಂಭ ಮಾಡಿದ್ದೆ ಅಂದ್ರೆ ನಮ್ಮವರೆಲ್ಲ ಚಕಿತರಾಗಿದ್ದಾರೆ ಯಾಕೆ ನಮ್ಮ ಮಂತ್ರಿಗಳು ಹೀಗೆ ಪ್ರಾರಂಭ ಮಾಡಿದ್ರು ಆರೋ ಬಂದವ ಕವಿ ತಾನು ಅಂತ ಹೇಳಿಕ್ಕೆ ಪ್ರಾರಂಭ ಮಾಡಿದ್ರು ಅದಲ್ಲ ಅಂದ್ರೆ ಕವಿ ಎನ್ನುವ ಶಬ್ದಕ್ಕೂ ಬಹಳಷ್ಟು ಅರ್ಥ ವ್ಯಾಪ್ತಿ ಉಂಟು ಅಯ್ಯ ನೀನು ಬಂದಂತಹ ಟಿವಿ ನಿಂತ ನಿಲು ಇದನ್ನೆಲ್ಲ ಗಮನಿಸುವಾಗ ಈ ಆಸ್ಥಾನ ಮಂಟಪದ ಮಹಾಮಂತ್ರಿಯಾಗಿ ನನ್ನನ್ನು ಮಾತಾಡಿಸುವವರು ಯಾರಿದ್ದೀರಿ ಯಾರಿದ್ದೀರಿ ಅಂತ ನೀನು ಕೇಳುತ್ತಿರುವಂತಹ ಈ ನಿನ್ನ ಸ್ಥಿತಿಯನ್ನು ನೋಡಿ ಮಾತಾಡುವುದಕ್ಕೆ ನೀನು ಬಂದಿದ್ದಿ ಅಂತ ನೋಡುವ ಜನ ಹೌದು ಮಾತಾಡುವುದಕ್ಕೆ ಅಂತ ನೀನು ಮಾತಾಡಿ ನೋಡುವುದಕ್ಕೆ ಹೊರಟದ್ದು ಆದದ್ದರಿಂದ ಮತ್ತೊಂದುಂಟು ಏನು ಅದು ನಿಮಗೆ ದೊಡ್ಡ ಸ್ಥಿತಿ ಯಾವುದು ಈಗ ಇಲ್ಲಿರುವ ಯಾರು ನಿನ್ನನ್ನು ಮಾತಾಡಿಸಿದ್ರು ನಿನಗೆ ದೊಡ್ಡ ಸ್ಥಿತಿ ಅಂದ ನನ್ನ ಒಬ್ಬ ಮಾತಾಡಿಸಿದ ಅಂತ ಆದ್ರೆ ಅದು ಅಲ್ಲ ಯಾರು ಮಾತಾಡಿದ್ರು ನನಗೆ ದೊಡ್ಡ ಸ್ಥಿತಿ ಆಗುವ ಮಹಾಮಂತ್ರಿಗಳೇ ಸ್ವಯಂ ಮಾತಾಡಿಸಲಿಕ್ಕೆ ಬಂದದ್ದು ನಿಜವಾಗಿ ದೊಡ್ಡ ಸ್ಥಿತಿ ಆದುದರಿಂದ ಹಾಗೊಂದು ವ್ಯರ್ಥವಾಗಿ ದೊಡ್ಡಸ್ತಿಗೆ ಸಿಗುವುದು ಬೇಡ ನಿಜವಾದ ದುಂತು ಅಂತ ಆದ್ರೆ ಕೊಡುವುದಕ್ಕೆ ನಮ್ಮಲ್ಲೇನು ದಾರಿದ್ರ್ಯ ಅಂತ ಮಾಡಿದ್ವಿ ಗೋಡೆಗೆಲ್ಲ ಚಿನ್ನದ ತಗಡುಂಟು ಹೌದಾ ಅಂದು ಚಿನ್ನದ ಪ್ರಶಸ್ತಿ ಫಲಕ ಕೊಡುವುದಕ್ಕೆ ನಮ್ಮಲ್ಲೇನು ದಾರಿದ್ರ್ಯ ಅಯ್ಯ ರಾವಣೇಶ್ವರ ಪ್ರಭುವಿನ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ವಿ ಲೋಕ ಲೋಕಾಂತರದ ಮಹಾನ್ ಮಹಾನ್ ಪ್ರಭೃತಿಗಳೆಲ್ಲ ಪ್ರವೇಶ ಮಾಡುವಾಗ ಆಲೋಚನೆ ಮಾಡುವಂತಹ ಆಸ್ಥಾನ ಮಂಟಪ ಹೌದಂತೆ ಕೆಲವರು ಈ ಯೋಗ ಯಾವಾಗ ಬಂದಿತ್ತು ಅಂತ ಕಾಯುತ್ತ ಸರದಿಯ ಸಾಲಲ್ಲಿ ನಿಂತವರಿದ್ದಾರೆ ನಾನು ಬರುವಾಗ್ಲೂ ಕೆಲವರು ಇದ್ರಲ್ಲಿ ಕಾಯುತ್ತಾರೆ ಅವರ ಸುದ್ದಿ ಆಮೇಲೆ ಮಾತಾಡ್ತೇನೆ ಅಲ್ಲ ಸರದಿಯ ನಮ್ಮ ಅವಕಾಶ ಯಾವಾಗ ಬರ್ತದೆ ಅವ್ರು ಇನ್ನೂ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಅವರನ್ನು ಹಿಂದೆ ಇಟ್ಟು ಬಂದಕ್ಕ ಅಲ್ಲ ಅವರು ಹಿಂದುಳಿದು ಹಿಂದುಳಿದಲ್ಲ ನಾನು ಮುಂದುವರಿದೆ ಹೌದಾ ಈ ಹಿಂದುಳಿದಿಕೆಯಲ್ಲಿ ಅದೊಂದು ಪ್ರಧಾನ ಪಾತ್ರ ವಹಿಸುತ್ತಾರೆ ಯಾವ್ದು ಈ ಮುಂದುವರಿಯುವುದು ಹೌದು ಅನೇಕರು ಮುಂದುವರಿದ್ರಿಂದ ಕೆಲವರು ಹಿಂದುಳಿಯುತ್ತಾರೆ ಹೌದು ಹೌದು ಆದರೆ ಆ ಮುಂದುವರಿಯುವಿಕೆ ಅದು ಮಂದಮತಿಯಾಗುವಂತ ಈಗ ಏನಾದರೂ ಇತ್ತು ಮುಂದುವರಿಯುವುದು ಬೇರೆ ಏನೂ ಇಲ್ಲದೆ ಕೇವಲ ಮುಂದುವರಿಯಬೇಕು ಎನ್ನುವ ನೆಲೆಯಲ್ಲಿ ಮುಂದಾಗುವುದು ನನ್ನನ್ನು ನೋಡಿದಾಗ ಏನು ಇಲ್ಲದೆ ಮುಂದೆ ಬಂದದ್ದು ಅಂತ ಕಾಣುತ್ತದೆ ಇಲ್ಲ ಇದ್ದದ್ದು ಹೆಚ್ಚಾಗಿ ಬಂದವ ನೀನು ಎನ್ನುವುದು ಬಂದದ್ದು ಸಾರ್ಥಕ ಅಯ್ಯ ಏನು ದೇವರು ದೇವತೆಗಳಲ್ಲ ರಾವಣೇಶ್ವರ ಪ್ರಭುವಿನ ಆಸ್ಥಾನ ಮಂಟಪವನ್ನು ಪ್ರವೇಶ ಮಾಡುವ ಸಂದರ್ಭ ಬಂತು ಅಂತ ಆದ್ರೆ ಗಡಗಡನೆ ನಡುಗುವ ಪರಿಸ್ಥಿತಿ ಉಂಟು ಅದು ಯಾವುದನ್ನು ಲೆಕ್ಕಿಸದೆ ಒಮ್ಮಿಂದೊಮ್ಮೆ ಸ್ವೇಚ್ಛಾ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡುತ್ತ ನಿನ್ನದ್ದೇ ಆದ ರಾಜಮಾರ್ಗ ಎನ್ನುವ ಹಾಗೆ ಪ್ರವೇಶ ಮಾಡಿದೆಯಲ್ಲ ನೀನು ಪ್ರವೇಶ ಮಾಡಿದ ಪರಿಯನ್ನು ಗಮನಿಸುವಾಗಲೇ ಅಲ್ಲಿ ಎರಡು ಹೆಣ ಬಿದ್ದಿದೆ ಅಂತ ವರ್ತಮಾನ ಬಂತು ನಾನು ಬರುವಂತ ಬಿತ್ತು ಬರುವಾಗೆಲ್ಲ ಬೀಳಿಸುವವರು ಇದ್ದಾರೆ
ಅವರು ಬಹಳ ದಿನ ಬದುಕುವುದಿಲ್ಲ. ಬೀಳಿಕೆ ಅಂತಲೇ ಇದು ತನಕ ಬದುಕಿದವರು ಬೀಳದು ಉಳಿಯುವುದು. ಅದನ್ನು ಬರುವವರು ಬಂದವರು ಯಾರ್ಯಾರು ಎಲ್ಲ ನಿರ್ಣಯ ಮಾಡುವುದಲ್ಲ, ಅದನ್ನು ಅವರ ವಿಧಿಯಲ್ಲಿ ಅಲ್ಲವೋ. ಅಯ್ಯ ಯಾರು ಯಾಕಾಗಿ ಬಂದೆ ಎಲ್ಲಿರುವೆ ಎನ್ನುವ ಸ್ವಪ್ರಜ್ಞೆ ಉಂಟೋ ಪರಿಸರ ಪ್ರಜ್ಞೆ ಉಂಟೋ. ಪರಿಸರಕ್ಕೆ ಬಹಳ ಮಹತ್ವ ಕೊಡುವವರು ಎಲ್ಲ ಎಲ್ಲಿದ್ದೇನೆ ಅಂತ ಸ್ಪಷ್ಟ ಗೊತ್ತಿದ್ದರಿಂದಲೇ ಅಲ್ವ ಹೀಗೆ ಕುಳಿತದ್ದು. ಆದದ್ದರಿಂದ ಸ್ಪಷ್ಟ ಕುಳಿತಿದ್ಯಲ್ಲ, ಯಾಕೆ ಕುಳಿತದ್ದು, ಯಾರು ಮಾತಾಡುವವರು ಯಾರು ಮಾತಾಡುವವರು ಎನ್ನುವ ನೆಲೆಯಲ್ಲಿ ಉದ್ಘೋಷಣೆಯನ್ನು ಮಾಡ್ತಾ ಇದ್ದೀಯಲ್ಲ, ಏನು ಮಾತಾಡುವುದು ಯಾರಲ್ಲಿ ಮಾತಾಡುವುದು ಏನಯ್ಯ ಯಾರು ಮಾತಾಡಿಸಿದ್ದಾರೆ ಅಂತಲ್ಲ, ಯಾರು ಬಂದಿದ್ದಾರೆ ಅಂತಲೂ ಅಲ್ಲ, ಏನು ಕೇಳಿದ್ದಾರೆ ಅಂತಲೂ ಅಲ್ಲ, ಅಂತೂ ಬಂದು ಮಾತಾಡಿಸಿದ್ಯಾರಲ್ಲ ಲೇಸಾಯ್ತು. ಪರಿಚಯ ಹೇಳುವುದಕ್ಕೆ ಬಹಳ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಎರಡು ಕಾರಣ.
ಅದು ಹೇಳುವುದಕ್ಕೆ ಬಹಳ ಇದ್ದಾಗ ಅದು ಹೇಳಿ ಮುಗಿಸುವುದಕ್ಕೆ ಆಗುವುದು ಅದ ಎರಡೆರಡು ಪುಟಗಳು ಪಡೆದ ಪದವಿ ಹೇಳುವುದಕ್ಕೆ ಹೌದು ಆಮೇಲಿನ ಹೆಸರು ಅವನ ಅಪ್ಪನ ಹೆಸರು ಕುಲಗೋತ್ರಾದಿಗಳು ಆವಾಗಲೂ ಎಲ್ಲಿಂದ ಪ್ರಾರಂಭ ಮಾಡುವುದು ಎನ್ನುವುದು ಪ್ರಶ್ನೆ ಅಷ್ಟೇ ಇದು ಹೇಳಿಕೊಳ್ಳುವುದಕ್ಕೆ ಎಂಥದ್ದೂ ಇಲ್ಲದಿಲ್ಲ ಅವ ಅವನಿಗೆ ಏನು ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುತ್ತೆ ಅಲ್ಲ ಎಂಥದ್ದು ಇಲ್ವಲ್ಲ ಈಗ ಎಂತ ಆದದ್ದು ನಿಮಗೆ ಹೇಳುವುದಕ್ಕೆ ಬೇಕಾದಷ್ಟು ಇದ್ದರು ಬಹಳಷ್ಟು ಇದ್ದರು ಕೂಡ ನಿಮಗೆ ಅರ್ಥ ಆಗುವುದು ಅದರಲ್ಲಿ ಎಷ್ಟು ಅಂತ ನನಗೆ ಸಮಸ್ಯೆ ಇರುವುದರಿಂದ ನಿಮಗೆ ಅರ್ಥ ಆಗುವುದನ್ನು ಮಾತ್ರ ನಿಮ್ಗೆ ಹೇಳ್ತೇನೆ ಅಪಾರ್ಥ ಆಗದೆ ಹಾಗೆ ಹೇಳಿ ಅಲ್ಲ ಅಪಾರ್ಥ ಇಲ್ಲ ಘಟಕದಲ್ಲಿ ಎದುರಿಗೆ ಕುಳಿತು ಇರುವವನಿಗೆ ಅರ್ಥ ಆಗಲಿಲ್ಲ ಎನ್ನುವುದು ಒಂದೇ ವಿಷಯ ಅಲ್ಲ ಇದರಲ್ಲಿ ಅಪಾರ್ಥ ಯಾವುದು ಅಂತ ನೀನೇ ಹೇಳುವವ ಹೇಗೆ ಹೇಳಿದ್ದಾನೆ ಎನ್ನುವುದು ಪ್ರಧಾನ ಅದಕ್ಕೆ ನನಗೆ ಬೇಕಾದ ಹೇಳ್ತೇನೆ ಅದರಲ್ಲಿ ಅಪಾರ್ಥ ಏನು ಅಂತ ನೀನು ಹೇಳಿದ್ರೆ ಆಯ್ತು ನಿಮ್ಗೆ ಬೇಡದನ್ನೊಂದನ್ನು ನೀವು ಬಿಟ್ಟಿದ್ದೀರಂತ ಬೇಡದಿದ್ದನ್ನು ಇಟ್ಟುಕೊಳ್ಳುವುದಲ್ಲ ಕನಕಲಂಕೆ ಸರಿ ಹಾಗಾದ್ರೆ ಬೇಡದ್ದನ್ನೇ ಬಿಟ್ಟದ್ದು ಅಂತಾಯ್ತು ಕನಕಲಂಕೆಯಿಂದ ಹೊರಗಿಟ್ಟದ್ದು ನಿಮಗೆ ಬೇಡದ್ದು ಅಂತಾಯ್ತು ಅದೇ ಬೇಕಾದ ಅದಲ್ಲ ನಾವು ಬಿಟ್ಟದ್ದೆಲ್ಲ ಈಗ ನಿಮಗೆ ಬೇಕಾದದ್ದು ಅಲ್ಲ ಅಲ್ಲ ಲೋಕಕ್ಕೆ ಬೇಡದ್ದು ಅಂತ ನಿನ್ನೆ ಆಗೊಂದು ಆಯ್ತು ಅಂತ ಆದ್ರೆ ಮಂಗಗಳು ಮನೆ ಕಟ್ಟುವ ಕಾಲ ಬಂದಿತ್ತು ನಮಗೆ ಬೇಕಾಗಿದೆ ಅಂತ ನಾನು ಹೇಳಿದ್ದು ನಿಮಗೆ ಬೇಡವಾದದ್ದು ಹೌದು ಅಂತ ಖಚಿತಪಡಿಸಿದ್ದಷ್ಟೇ ನನಗೆ ಬೇಕಾದದ್ದು ಎನ್ನುವುದರಿಂದ ನಾನು ಹೇಳಿದ್ದಷ್ಟೇ ನಾನು ಹೇಳಿಕೊರಟದ್ದು ನಿಮಗೆ ಬೇಡಾದ ನೀವು ಬಿಟ್ಟದ್ದು ಕೂಡ ಹಾಗೆ ಪರಿಚಯ ಹೇಳಿದ್ದಾಗ ನಿಮಗೆ ಬೇಕಾಯ್ತು ಹಾಗ ಹೌದು ಅದಕ್ಕೆ ಶೂರ್ಪಣಕ್ಕೆ ಅಂತ ಅಲ್ಲಿ ಎಲ್ಲ ಕರೀತಾರೆ ನಿಮಗೆ ಬೇಡದ್ದು ನೀವು ಬಿಟ್ಟದ್ದೆ ನೀನು ಯಾವುದನ್ನು ಎಲ್ಲೆಲ್ಲೆಲ್ಲ ಅನ್ವಯ ಮಾಡುವಾಗಿ ಬೇಕಾದದ್ಯಾವುದು ಬಿಟ್ಟದ್ಯಾವುದು ಎನ್ನುವುದನ್ನೆಲ್ಲ ಸರಿಯಾಗಿ ಈ ಹೆಸರು ಮತ್ತೆ ಹೇಳಿಕೆ ನಿನಗೆ ಈಗ ಬೇಕಾದದ್ದು ಬೇಡದಿದ್ದದ್ದು ಅಂತ ಆದ ಮೇಲೆ ಮನೆಯಲ್ಲಿ ಜೂಪನೆ ಕೆತ್ತೇವು ಯಾವುದು ಆತನಿಂದಲೇ ಹೇಳಿದ್ದು ನಾನು ಅಪಾರ್ಥ ಆಗದಾಗ ಹೇಳು ಅಂತ ನನಗೆ ನಿನ್ನನ್ನು ನೋಡಿದಾಗಲೇ ಕಲ್ಪನೆ ಪ್ರಾರಂಭ ಆಗಿದೆ ಇದು ಬರಿಯ ಕಲ್ಪನೆ ಅಲ್ಲ ಇದು ರುದ್ರರಮಣೀಯ ಅಂತ ಆಗಿದೆ ಹೌದಾ ಒಳ್ಳೆ ಪ್ರಯೋಗ ಈಗ ನಿಜವಾಗಿ ಬೇಡದ್ದು ಬೇಕಾದ್ದು ಬಿಡು ಶೂರ್ಪನಕ್ಕೆ ಅಂತ ಹೇಳಿ ನಿಮಗೆ ಅನ್ವಯ ಮಾಡುವ ಸಾಧ್ಯತೆಯನ್ನು ಕೊಟ್ಟಮೇಲೆ ನಾನು ಹೇಳಿದ್ದೆಲ್ಲ ಕೇಳಿದ ಮೇಲೆ ಅನ್ವಯ ಮಾಡಿ ಉತ್ತರ ಹೇಳ್ಬೋದಿತ್ತು ಮಂತ್ರಿಗಳಾಗಿ ಯಾಕಷ್ಟು ಅವಸರಿಸಿದ್ರು ಅದು ಗೊತ್ತಿಲ್ಲ ಇಲ್ಲ ಈಗ ಬೇಡ ಬೇಡದನ್ನು ಬಿಟ್ಟಿದ್ರೆ ಹೌದು ವಯಸ್ಸು ಎಷ್ಟಾಯ್ತು ನೋಡಿದ್ದೇನೆ ನಿನಗೆ ಕಲ್ಪನೆ ಮಾಡುವುದಲ್ಲ ಆದ್ದರಿಂದ ಆಯಾಯ ತುಂಡು ತುಂಡಿಗೆ ಅದನ್ನೇ ತುಂಡರಿಸಿ ಹೇಳುವುದು ನೀವು ನಿಮ್ಮ ಎಷ್ಟೊತ್ತಿಗೆ ಪ್ರಾರಂಭ ಮಾಡಿ ನಿಲ್ಲಿಸುವುದು ಎಲ್ಲಿ ಅಂತ ನನಗೆ ಗೊತ್ತಾಗುತ್ತೆ ಅದನ್ನೆಲ್ಲ ನೆನಪಿಟ್ಟು ಆಮೇಲೆ ಮತ್ತೆ ನೀನು ಬೇರೆ ಊರಿಗೆ ಹೋಗಿ ಅದು ಬೇಡವಾದದ್ದೇ ಹೌದಂತೆ ಅಂತ ಅದೊಂದು ಬಿಟ್ಟು ಉತ್ತರ ಹೇಳುವುದಕ್ಕೆ ಅಂತ ಪ್ರಚಾರ ಮಾಡಿದ್ರೆ ಅದೆಲ್ಲ ಆಗಿರ್ಲಿ ಈಗ ಸ್ವರೂಪ ಏನು ಅಂತ ಸ್ಪಷ್ಟ ಆದ ಬಳಿಕವೇ ಉತ್ತರ ಹೇಳಿ ಲಂಕೆಗೆ ಬೇಡವಾಗಿ ಬಿಟ್ಟಂತಹ ಶೂರ್ಪನಖೆ ಅಂತ ಕರೆಯಲ್ಪಡುವ ಒಂದು ತಿರುಗಾಡ್ತ ಪಂಚವಟಿಯಲ್ಲಿ ಸೂರ್ಯವಂಶೀಯನಾದ ಒಬ್ಬ ಪ್ರಪಂಚ ಮುಂಭಾಗ ನಿಮ್ಮ ವ್ಯಾಕರಣದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ನಮ್ಮ ವ್ಯಾಕರಣದಲ್ಲಿ ವಾಕ್ಯ ರಚನೆ ನಮ್ಮಲ್ಲಿ ಸ್ತ್ರೀತ್ವ ಇಲ್ಲದನ್ನು ಸ್ತ್ರೀ ಅಂತ ಕರೆಯುವ ಕ್ರಮ ಇಲ್ಲ ಪೌರುಷ ಇಲ್ಲದಕ್ಕ ಪುರುಷ ಅಂತ ಹೇಳುವ ಕ್ರಮವೂ ಇಲ್ಲ ಅದರಲ್ಲಿ ನಮ್ಮವರಿಗೆ ಪೌರುಷವೂ ಕಾಣಲಿಲ್ಲ ಸ್ತ್ರೀತ್ವವೂ ಕಾಣಲಿಲ್ಲ ಈಗ ಅದನ್ನು ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಈಗ ಒಂದು ದೊಡ್ಡ ಕಲ್ಲು ಬಂಡೆ ತಲೆ ಒಳಿಯುವುದಕ್ಕೆ ಸಮರ್ಥ ಪೌರುಷ ಅಂತ ಹೇಳಿ ಅದಕ್ಕೊಂದು ಪುಲ್ಲಿ ಪೌರುಷ ನಿಮ್ಮ ವ್ಯಾಕರಣಕ್ಕೆ ನಿಮ್ಮ ವ್ಯಾಕರಣಕ್ಕೆ ಇಲ್ಲ ನಾನು ಉತ್ತರ ಈಗ ಪೌರುಷಕ್ಕೆ ಏನು ಅಂತ ಹೇಳ್ತಾರೆ ಅಂತ ಇದಕ್ಕೆ ಪುರ ಅಂತ ಹೆಸರು ಇದರಲ್ಲಿ ಮಲಗುವವನಿಗೆ ಪುರುಷ ಅಂತ ಹೆಸರು ಪುರದಲ್ಲಿ ಮಲಗುವವನಾದ್ದರಿಂದ ಪುರುಷ ಅಂತ ಹೆಸರು ಅವರನ್ನು ಭಗವಂತ ಅಂತ ನಾವು ಗುರುತಿಸ್ತೇವೆ ಈ ಪುರುಷ ನಮ್ಮೊಳಗೆ ಮಲಗಿದ ಪುರುಷ ಯಾವ ಕೃತ್ಯವನ್ನು ಅಂಗೀಕರಿಸ್ತಾನೆ ಅರ್ಥಾತ್ ನಮ್ಮೊಳಗಿನ ಭಗವಂತ ಯಾವುದನ್ನು ಅಂಗೀಕರಿಸ್ತಾನೆ ಅದು ಮಾತ್ರ ನಮ್ಮ ನಮ್ಮೂರಲ್ಲಿ ಪೌರುಷ ಬೇಡ ಶಾಸ್ತ್ರಾಂತರ ಮಾಡಬೇಡ ಅಲ್ಲ ವ್ಯಾಕರಣದಲ್ಲಿ ತಮ್ಮ ವೇದಾಂತಕ್ಕೆ ಹೋದದ್ದೇ ವ್ಯಾಕರಣ ಇಲ್ಲ ಅಂತ ಹೇಳಿದ್ದ ಅಲ್ಲ ವ್ಯಾಕರಣ ಉಂಟೆ ಉಂಟು ಉಂಟಲ್ಲ ವೇದಾಂತಕ್ಕೆ ಇದು ಬದುಕಿನ ವ್ಯಾಕರಣ ಮನೆಗೆ ಹೋದ ಮೇಲೆ ವ್ಯಾಕರಣವನ್ನೋ ತರ್ಕವನ್ನೋ ಎಲ್ಲ ಬಿಟ್ಟು ಸಾಧ್ಯವನ್ನೋ ಎಲ್ಲ ಬಿಟ್ಟಾದ ಮೇಲೆ ಅದು ವೇದಾಂತ ನೀನು ವ್ಯಾಕರಣದಲ್ಲಿ ಹೆಜ್ಜೆ ಇಟ್ಟು
ನೀನು ತಲೆ ಮುಟ್ಟುವುದು ಮಾತ್ರ ವೇದ ಅಲ್ಲ, ನಿನಗೆ ವಿಷಯ ಬೇಕು ಬದುಕಿಗೆ ವೇದ ಮಾತ್ರ ವೇದ ಅಂತ ಅರ್ಥ ಭ್ರಮೆ ಉಂಟಿದೆ. ಬದುಕಿನೊಳಗಿರುವುದೇ ವೇದ ಅಂತ ಅರ್ಥ ಯಥಾರ್ಥ ಜ್ಞಾನ ಉಂಟು. ಆ ಕಾರಣದಿಂದ ಈ ಹೇಳಿಕೆ ಕೇಳಿದ್ದೀಲ್ಲದೆ ಒಳ ಪ್ರವೇಶ ಮಾಡುವವರೆಲ್ಲ ಇಲ್ಲಿ ಹೌದೌದು ಎಲ್ಲ ಅವರಿಗೆ ಬೇಕಾದದ್ದು ಒಳಗಿರುವುದಿಲ್ಲ. ಮತ್ತೆ ಬಂದವರಿಗೆ ಬಂದ ಯಾವುದನ್ನು ಯಾವ ಕಾಲದಲ್ಲೂ ತಡೀಲಿಕ್ಕಾಗದ ಅವರು ಹೀಗೆ ಹೇಳಿದ್ದನ್ನೆಲ್ಲ ಕೇಳಬೇಕಷ್ಟೇ. ಹಾಗೆ ಶೂರ್ಪನಕ್ಕೆ ಶೂರ್ಪನಕ್ಕೆ ಎಂಬುದು ತಿರುಗಾಡ ಎಂಬುವರು ತಿರುಗಾಡುತ್ತಾ ತಿರುಗಾಡ್ತಾ ಬಂದು ಕೃತ್ರಿಮದಿಂದ ಗಮನಿಸುವುದಕ್ಕೆ ತೊಡಗಿ. ಬಂದು ನಾನು ಮಧ್ಯದಲ್ಲಿ ಹೂ ಹಾಕುವುದು ಅಭ್ಯಾಸ, ಅದರ ಅಂತ ನಿನ್ನ ಎಲ್ಲ ವಿಷಯಕ್ಕೆ ಒಪ್ಪಿಗೆ ಸೂಚಿಸಿದ್ದೇನೆ. ನೀನು ಮತ್ತೆ ಆಕ್ಷೇಪಿಸಲಿಕ್ಕಿದ್ದದನ್ನು ಆಕ್ಷೇಪಿಸಿದ, ಯಾವುದಕ್ಕೆ ನೀನು ಹೂ ಹಾಕಿದ್ರು ಅದು ಒಪ್ಪಿಗೆ ಅಲ್ಲ ಅಂತ ನನಗೆ ಗೊತ್ತಾಗ್ತದೆ. ಸರಿ, ಈಗ ಅದು ಕೃತ್ರಿಮವನ್ನು ತೋರಿದ ಕಾಲದಲ್ಲಿ ಇದು ಲೋಕಕ್ಕೆ ಕೃತ್ರಿಮವಾದ ಸಜನರಿಗೂ ಬೇಡದ್ದು ಪರಕೀಯರಿಗೂ ಬೇಡವಾದದ್ದು ಎಂಬ ಭಾವದಿಂದ ಈಗ ಅನ್ಯ ಪುರುಷಾತಿಕ್ರಮಣ ಎಂಬಂತಹ ದೋಷ ಪಾಪ ಶಿಕ್ಷೆಯಾಗಿ ಅವಳ ಕರ್ಣನಾಸವನ್ನು ಛೇದಿಸಿ ಛೇದಿಸಿದ್ದಕ್ಕೆ ತಾನು ಸ್ತ್ರೀ ಎಂಬುದಾಗಿ ಅವಳೇ ಹೇಳಿಕೊಂಡು ಆ ಬಳಿಕ ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಹಾಗೆ ಮಾಡದಂತೆ ನಾನು ಹೊತ್ತದ್ದಲ್ಲ ಇದ್ದದ್ದಲ್ಲ ಅಂತ ಹೇಳ್ತಾ ಬಂದು ಹೋಗಿ 14,000 ಮಂದಿಯನ್ನು ಕರ್ಕೊಂಡು ಕರ ಭೂಷಣ ತ್ರಿಶಿರರು ಪ್ರಮುಖರಂತೆ ಮತ್ತೆ ಯಾರ ಹೆಸರು ಕೇಳಲಿಕ್ಕೆ ಹೋಗಿ 14,000 ಮಂದಿ ಇಂತ ಸಂಖ್ಯೆ ಬಂದವರೇ ಅಂದ್ರೆ ಲೆಕ್ಕ ಮಾಡಿ ವಧಿಸಿದ್ದಲ್ಲ. ನಿತ್ತ ನಿಲುವಿನಲ್ಲಿ ಅಸಹಾಯ ಸುರನಾಗಿ ಒಬ್ಬಾತ ವೀರ ಅಷ್ಟು ಮಂದಿಯನ್ನು ಕೊಂದು ಕಳೆದಿದ್ದಾನೆ. ಮತ್ತೆ ಆಗ ಅಲ್ಲಿದ್ದಂತ ಅವನ ತಮ್ಮ ಹೇಳಿದ್ದಾನೆ ನೊಸರಲ್ಲಿ ಬೆವರೊಸರಿಗೋ ಅಂತ ಒಂದು ಹೀಗೆ ಕೈ ಮಾಡಿ ನೋಡಿದ್ದ ಇಲ್ಲ ಅಂತ ದೃಢೀಕರಿಸಿದ ಮತ್ತು ಏನಾಗಲಿಲ್ಲ. ಹೀಗೆ ಮಾಡಿದಂತಹ ವ್ಯಕ್ತಿ ದಶರಥಾತ್ಮಜನಾದಂತಹ ಪ್ರಭು ಶ್ರೀರಾಮಚಂದ್ರ ಅಂತ ಹೆಸರು. ಅವನೇ ಕಲಿಸಿದಂತಹ ಅವನ ಕೊಟ್ಟ ಕೊನೆಯ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಹಿಡಿದ ಕೆಲಸವನ್ನು ಕ್ಲಿಷ್ಟತೆ ಇಲ್ಲದೆ ಮಾಡಿ ಮುಗಿಸಬಲ್ಲಂತಹ ಛಾತಿಯನ್ನು ಖ್ಯಾತಿಯನ್ನು ಹೊಂದಿದಂತಹ ಪ್ರಭು ರಾಮಚಂದ್ರನ ಕಡೆಯ ದೂತನ ಕೊಟ್ಟ ಕೊನೆಯ ದಾಸ ಯಾರು ಎಂಬುದಕ್ಕೆ ಪರಿಚಯ ಇಷ್ಟು. ಈಗ ಯಾವುದಕ್ಕೆಲ್ಲ ಹೂ ಹಾಕಿದ್ದು ಒಪ್ಪಿಗೆಯಾಗಿ ಅಲ್ಲ ಅಂತ ವಿವರಿಸಿ ನೋಡಿದೆ. ಇಷ್ಟು ಹೇಳುವುದಕ್ಕೆ ಎಂತದ್ದು ಅಲ್ಲಿ ಇಷ್ಟು ದೂತನಾಗಿ ಬಂದೆ ಅಲ್ಲ ಇಷ್ಟನ್ನು ಹೇಳುವುದಕ್ಕೆ ಇಷ್ಟು ಬೇಡ. ಈಗ ನಿಮ್ಗೆ ಅರ್ಥ ಆಗಲಿ ನಾನು ವಿಷಯ ನಾನು ರಾಮನ ದೂತನಾಗಿ ಬಂದೆ ಅಲ್ಲ ನಿಮ್ಗೆ ರಾಮ ಅಂದ್ರೆ ಯಾರು ಅಂತ ಮನೆಯಲ್ಲಿ ನೀವು ಕೇಳುವುದಕ್ಕೆ ಇಷ್ಟು ಹೇಳಿದ್ರೆ ಸಾಕಾಗಿರುವ ವಿಷಯ ಬಂದು ವ್ಯಾಕರಣ ವೇದಾಂತ ಎಲ್ಲ ಶಾಸ್ತ್ರ ತಿರುಗಾಟ ಮಾಡಿ 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 ಅಂತವತ್ತು ಬೆವರಿಸುವುದು 15,000 ಜನರನ್ನು ಬಂದದ್ದು ಉತ್ತರ ಹೇಳಿದ್ದು ಮಂತ್ರಿಗಳಲ್ಲಿ ಅಂತ ನನಗೆ ಸ್ಪಷ್ಟ ಬಂದವ ಯಾರಪ್ಪ ಯಾಕೆ ಬಂದಿದ್ದು ಇಂತ ಎರಡು ವಾಕ್ಯದಲ್ಲಿ ಪ್ರಶ್ನೆ ಕೇಳಬಹುದು. ಮಂತ್ರಿಗಳ ಪ್ರಶ್ನೆ ಹೇಗಿತ್ತು ಅಲ್ಲ ಆರೋ ಬಂದ ಕವಿತಾ ಅಂತ ತೊಡಗಿದ್ದ ಹೌದು ಅದಕ್ಕೆ ಸರಿ ಹಗ್ಲೇಶ ನಾಕೇವೆ ಬಂತು ಅದು ಆರೋ ಬಂದ ಕವಿತಾನು ಕವಿ ಎನ್ನುವುದಕ್ಕೂ ಬಂದದ್ದಕ್ಕೂ ಅದಕ್ಕೆಲ್ಲ ಅಷ್ಟು ಬೇಕಾಗುತ್ತೆ. ಈಗ ನೀವು ಹಾಗೆ ಬಂದದ್ದು ರಾಮ ಕಳಿಸಿ ಎಂಬುದು ಸಾಕು ಅವನ ದೂತ ಎಂಬುದು ಸಾಕು ಕಳಿಸುವುದಕ್ಕೆ ಕಾರಣ ಏನು ಎಂಬುದು ಇದೆಲ್ಲಕ್ಕೂ ಸಂಬಂಧ ಇದ್ದಂತೆ ಪ್ರಕರಣಗಳನ್ನೆಲ್ಲ ಏಕಸೂತ್ರದಲ್ಲಿ ಕೂಡಿಸಿ ಮುಂದಿರಿಸಿ ಮತ್ತೆ ಅವನಿಗೆ ಗೊತ್ತೆಲ್ಲ ವಿಶೇಷಣ ಕೊಟ್ಟೆಲ್ಲ ಹೇಳುವಲ್ಲಿ ಅಲ್ಲ ನನ್ನ ಒಳ್ಳೆಯದು ಪ್ರಸಂಗ ಹಳೆದಾಗಿ ಹೇಳುವುದಲ್ಲ ನಿಮಗೆ ಅದನ್ನೆಲ್ಲ ಈಗ ಹೇಳುವಲ್ಲಿ ಪ್ರಧಾನ ಕಾಣುವುದೆಂತದ್ದು ಗೊತ್ತೋ ನಿನ್ನಲ್ಲಿ ಅಮ್ಮಯ್ಯ ನಮರು ಕಾಮಜೋಗ
ಅದನ್ನೇ ಇಲ್ಲಿ ಪ್ರದರ್ಶನ ಮಾಡುತ್ತ ಹೇಳಿಕೊಳ್ಳುವಲ್ಲಿ ದೊಡ್ಡ ಸ್ಥಿತಿ ಮಾಡುವಲ್ಲಿ ಅದರ ಲವಲೇಶವೂ ಇಲ್ಲದ ಸ್ಥಿತಿ ಅದನ್ನೆಲ್ಲ ಪ್ರದರ್ಶನ ಮಾಡುತ್ತಾ ಈಗ ನಿನ್ನ ಎದುರಿರುವಾಗ ಸರಿ ಇದೆ ಅಂದ್ರೆ ಈಗ ನನ್ನಲ್ಲಿ ಏನು ದೋಷ ಅದೇ ಅದೇ ದೋಷ ಏನು ಈಗ ಕುಳಿತದ್ದು ವಲಾಸ ವಲಾಸ ನನ್ನದರಲ್ಲಿ ಕುಳಿತದ್ದು ನಿಮ್ಮಲ್ಲಿ ಈಗ ಕುಳಿತದ್ದು ನಿನ್ನದರಲ್ಲಿ ಹೌದಾದ್ರು ನೆಲ ನಮ್ಮದು ಆ ಈಗ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಏನಾದ್ರು ಕೊಡ್ಬೇಕು ಅದನ್ನೀಗ ಕೇಳುವುದು ಅಲ್ಲ ಈಗ ಈಗ ನಾನು ಪ್ರಶ್ನೆ ಮಾಡುತ್ತಿರುವುದೇ ಅದು ನೀನು ಕುಳಿತುಕೋ ನೀನು ಕುಳಿತುಕೊಳ್ಳುವುದಕ್ಕೆ ಬೇಕಾದಷ್ಟು ಆಸನದ ವ್ಯವಸ್ಥೆ ಇಲ್ಲದೆ ಇರುವ ಸ್ಥಿತಿ ಅಲ್ಲ ಬಡತನ ಅಲ್ಲ ಅಲ್ಲ ಹೌದು ಅಂತ ನಾನು ಕೇಳಿದ್ದಲ್ಲ ಇಲ್ಲಿಗೆ ಅಧಿಪತಿ ಆಗಿ ಒಬ್ಬ ಕುಳಿತಿದ್ದಾನೆ ಇದು ಯಾರ ನೆಲವಾಗಿತ್ತು ಅವನಿಗೆ ಅವೇನು ಕೊಟ್ಟಿದ್ದಾನೆ ಅಯ್ಯ ಕುಬೇರನಿಂದ ಇದು ಬಂದದ್ದಂತೆ ಅದು ಹೌದು ಅಂತ ಆ ನೆಲವನ್ನು ಇವ ಅಪಹರಿಸುವಾಗ ಇವೇನಾದ್ರೂ ಅವನಿಗೆ ಕೊಟ್ಟಿರ್ಬೇಕು ಯಾಕೆ ಕೊಟ್ಟಿದ್ದ ಅಪಹರಣ ಹೌದು ನಾಲ್ಕು ವಿಕ್ರಮ ನಾಲ್ಕು ಹೊಡೆದ ಹೌದು ಹೌದು ಹಾಗಾದ್ರೆ ವಿಕ್ರಮ ಸ್ಥಾನ ಸಿಕ್ಕುವುದಕ್ಕೆ ಬಲ ಸಾಕು ಮತ್ತೆ ನನಗೆ ಕೊಡಿದ್ದು ಯಾರಿಗೆ ಅಂತ ಪ್ರಶ್ನೆ ಯಾರಿಗೂ ಆಗ್ತದೆ ಯಾರಿಗೆ ಅಂತ ಪ್ರಶ್ನೆ ನಿಮ್ಮವರಿಗೆ ಆಗ್ತದೆ ಈಗ ಕುಬೇರನಲ್ಲಿ ವಿಕ್ರಮ ಇದ್ರೆ ಬಿಟ್ಟು ಹೋಗ್ತಿದ್ದ ರಾವಣನಲ್ಲಿ ಇರುವುದರಿಂದ ಅವ ಇಲ್ಲಿ ನಿಂತ ಈಗ ನಾನು ಈಗ ನನ್ನನ್ನು ತಡೆಯುವ ವಿಕ್ರಮ ನಿಮ್ಮಲ್ಲಿ ಇರ್ತಿದ್ರೆ ನಾನು ಕುಳಿತುಕೊಳ್ತೀನಿ ಈಗ ತಡೆಯುವ ವಿಕ್ರಮ ಇಲ್ಲದೆ ಇತ್ತು ಕುಳಿತ ಮೇಲೆ ಕುಳಿತ ಮೇಲೆ ಈಗ ಆಲೋಚನೆ ಮಾಡಬೇಕು ಈ ಸ್ಥಿತಿ ಹೀಗೆ ಇರ್ತದೆ ಅಂತ ಭಾವಿಸಬೇಡ ಇದೇ ಸ್ಥಾಯಿ ಅಂತ ಭಾವಿಸಬೇಡ ಅಂತ ನಿನಗೆ ಸೂಚನೆ ಕೊಡು ಆ ಮಧ್ಯಾಹ್ನ ಅಯ್ಯ ಮರಿಮಂಗವೇ ನೀನು ಏನು ಹೇಳಿದ್ರು ಮುಂದುವರಿತಿ ಅಲ್ಲ ಜಾಗ್ರತೆ ಯಾವ ಸಭೆ ಯಾರ ಸಭೆ ದಂಡಧರನಾದಂತಹ ಯಾವನು ನಟಶಿರಸ್ಕನಾಗಿ ನಿಲ್ಲುವ ಸಭೆ ತ್ರಿಲೋಕಾಧಿಪತಿಯಾಗಿ ವಜ್ರಧರನಾಗಿ ಮೆರೆಯುವಂತಹ ದೇವೇಂದ್ರನು ಪಾದ ಸೇವಕನಾಗಿರುವ ಸಭೆ ಜಗತ್ತಿನ ಶುಭವನ್ನು ಅಶುಭವನ್ನು ನಿರ್ಣಯಿಸಬಹುದಾದ ನವಗ್ರಹಗಳು ಒಂಬತ್ತು ಮೆಟ್ಟಿಲುಗಳಾಗಿ ನಿಂತ ಸಭೆ ವಜ್ರಾಯುಧವೋ ಯಮನ ಪಾಶವೋ ಯಾವುದು ಪ್ರಯೋಜನಕ್ಕೆ ಬರದ ಈ ಸಭೆಯಲ್ಲಿ ಕಂಕುಳಲ್ಲಿ ಎರಡು ಮರದ ಬಟ್ಟೆ ಹಿಡ್ಕೊಂಡು ಬಂದು ಪರಾಕ್ರಮಿತ ಅನ್ನುವಂತೆಲ್ಲ ಹೇಳುವಾಗ ಎಚ್ಚರ ಬೇಕು ಮಂಗ ನೋಡು ನೀನು ಮಾತಾಡುವುದಕ್ಕೆ ಬಂದದ್ದು ಹೌದು ಅಂತ ಮೊದಲು ಅದರಲ್ಲಿ ಈಗ ನಾನು ಕೈಕಟ್ಟಿತ್ತು ಗೊತ್ತಾಗ್ತದೆ ಅದೆಲ್ಲ ಸಭಾ ಹೌದು ಗೊತ್ತಾಯ್ತು ಆದುದರಿಂದ ಇದೆಲ್ಲ ಬೇಡ ಮರದ ಮೊಟ್ಟೆಯಿಂದ ಇದನ್ನೆಲ್ಲ ಪುಡಿ ಮಾಡ್ತೇನೆ ಎಂತದ್ದು ಸಾಧಿಸ್ತೇನೆ ಅದೆಲ್ಲ ಬೇಡ ಇಲ್ಲೆಲ್ಲ ನಾವು ಬೇಕಾದಷ್ಟು ಆಯುಧಗಳನ್ನೆಲ್ಲ ನೋಡಿ ಆದವರು ಅದೆಲ್ಲ ಬೇಡ ಈ ಮಾತಾಡುವ ಹೌದು ಸರಿಯಾಗಿ ಮಾತಾಡುವ ಮನಸ್ಸುಂಟ ನಿನಗೆ ನೀನು ದೂತನಾಗಿ ನಾನು ಮಾತಾಡಬೇಕು ಅಂತ ಮನಸ್ಸುಂಟು ಅಂತಂದ್ರೆ ಅದಕ್ಕೊಂದು ಅವಕಾಶ ಇನ್ನು ಮೇಲೂ ಬೇಕು ಅಂತಂದ್ರೆ ಅದನ್ನು ಕೆಳಗಿಟ್ಟು ವಿನಯಪೂರ್ವಕವಾಗಿ ಆ ವಾಲಾಸನದ ಎರಡಲ್ಲ ನಾಲ್ಕು ಸುತ್ತು ಕಡಿಮೆ ಮಾಡು ಸ್ವಲ್ಪ ಅದು ಕೆಳಗೆ ಬರುವ ಅದೇ ಪದ್ಧತಿ ಉಂಟ ಇಲ್ಲ ಒಂದು ದೇವಸ್ಥಾನ ಉಂಟು ಅಂತಾದ್ರೆ ಅದರ ಕಲಶಕ್ಕಿಂತ ಎತ್ತರವಾಗಿ ಅದರ ಸುತ್ತಮುತ್ತಲಿನ ಇಂತಿಷ್ಟು ವ್ಯಾಪ್ತಿಯಲ್ಲಿ ಅದಕ್ಕಿಂತ ಎತ್ತರವಾಗಿ ಗೃಹ ನಿರ್ಮಾಣ ಮಾಡಬಾರದು ಅಂತೆಲ್ಲ ಉಂಟು ಅದೇ ಪ್ರೇತಸ್ಥಾನಕ್ಕುಂಟು ಅದಕ್ಕೆಲ್ಲ ಅಲ್ಲ ಅದು ದೇವಸ್ಥಾನಕ್ಕೆ ಪ್ರೇತಸ್ಥಾನಕ್ಕುಂಟು ಇಲ್ಲದ ಮಾತಾಡಬೇಡ ಅಲ್ಲ ನನ್ನದಾಗಿ ಮಾತಾಡಿಸುದಲ್ಲ ಈಗ ಇಷ್ಟು ಪ್ರಶ್ನೆ ಕೇಳಿ ಹೇಳ್ತಾ ಹೋದ ನನಗೆ ನೀವು ಹೇಳದೇ ಇದ್ದ ಒಂದು ವಿಷಯ ಅರ್ಥ ಆಯ್ತು ಎಂತದ್ದು ನಿಮ್ಮ ಊರಿನಲ್ಲಿ ಎದುರಿದ ಮಂತ್ರಿಗಳು ನಗಾಡ್ತಾರೆ ನಿನಗೆಲ್ಲ ಎದುರಿದ ಮಂತ್ರಿಗೆ ಸರಿಯಾಗಿ ಹೇಳಿದ್ದ ಅರ್ಥ ಆಗುದಿಲ್ಲ ಹೇಳದೇ ಇರುವುದು ಅರ್ಥ ಆಗ್ತದ ಅಂತ ಹೇಳದೇ ಇದ್ದ ಅರ್ಥ ಆಗ್ಬೇಕಂತ ಅಲ್ವ ಹೆದರ್ಬೇಡಿ ಹೆದರ್ಬೇಡಿ ಪದುಮೋಚನ ದಶವಾದ
ಹೇಳುದು ಅಂತ ಗೊತ್ತಾಗದೆ ಎದ್ದು ಕುಳಿತು ಮಾಡ್ತಾ ಇದ್ರು. ಹಾಗಲ್ವಯ್ಯಪ್ಪಾ ಮರ್ಯಾದೆ, ನಮ್ಮಂತವರೆಲ್ಲ ಎದ್ದು ನಿಂತರು ಅಂತ ಕುಳಿತವರು ಇನ್ನೂ ನಾವು ಕುಳಿತುಕೊಳ್ಳಬೇಕು ಬೇಡ ಅಂತ. ನೀವು ಎದ್ದು ನಿಂತವ್ರು ಆಗಲೇ ಮಾಡ್ತೇವೆ. ಆಮೇಲೆ ನಾನು ಕೈ ಮಾಡಿದ ತಕ್ಷಣ ಎಲ್ಲ ಕುಳಿತು ಅದೇ ಏನಾದ್ರು ಮಾಡ್ತೀರಿ ಅದು ವಿಶ್ವಾಸ ಬಂದಿದೆ. ಈಗ ಹಾಗೆ ಕೈ ಮಾಡಿದ್ರು ಕೂಡ ನಿಮ್ಮೊಳಗೆ ಅವರು ಅಂತ ಭಾವ ಈಗಲೂ ಉಂಟು ಅಂತ ನಿಮ್ಮ ಮಾತಿನಿಂದ ಗೊತ್ತಾಯ್ತಲ್ಲ. ನಾವು ಅಲ್ಲ ನಾನು ಏರು ಸ್ವರದಲ್ಲಿ ಹೇಳಿದ್ರೆ ನಿಮಗೆ ತೊಂದರೆ ಆಗ್ತದೆ, ಮಂತ್ರಿಗಳಿಗೆ ಹೆದರಿಕೆ ಆಗ್ತಿದೆ. ನಾಲ್ಕು ವರ್ಷ ಹಿಂದೆ ಬರಬೇಕಿ ಬಂದರೆ ನನ್ನ ಏರಿದ ಸ್ವರ ಕೇಳಿಸ್ತಿದ್ದೇನೆ. ಈಗ ಸ್ವಲ್ಪ ಇಳಿತಿದೆ, ಈಗ ಸ್ವಲ್ಪ ಧ್ವನಿ ಬೀಳುತ್ತದೆ. ಅಲ್ಲ ಹೆದರ್ಬೇಕಾಗಿಲ್ಲ, ನಾನು ಬೀಳಿಸುವುದಕ್ಕೆ ಬಂದವನೇ ಅಲ್ಲ. ನೀವು ಯಾಕೆ ಹೆದರ್ತೀರಿ? ನಾನು ನನ್ನಿಂದ ಹೆದರಿಕೆ ಹುಟ್ಟಿಸುವಂತಹ ಕೃತ್ಯ ಆದರ್ತೆ. ಇನ್ನು ಪುನಃ ಹಾಗೆ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ. ಅಂತೂ ರಾಜನಿಗೆ ಪ್ರಜರಾದವರಿಂದ ಅಥವಾ ರಾಕ್ಷಸಿ ಪುರುಷರಿಂದ ಪಡಲ್ಪಟ್ಟಂತ ಏನೆಲ್ಲ ವಸ್ತ್ರಗಳುಂಟು ಆಯುಧಗಳುಂಟು ಅದನ್ನೆಲ್ಲ ಧರಿಸಿ ಸಾಮರ್ಥ್ಯ ಇದ್ರೂ ಇಲ್ಲದಿದ್ರು ದಾರಪಾಲಕರಾಗಿ ನಿಂತ ಪ್ರವೃತ್ತಿಗಳನ್ನು ಕೆಡ ಹಾಕಿ ನಾನು ಮಾಡಿದ್ದೆ ಕೃತ್ಯ ಅನಿವಾರ್ಯ. ಯಾಕೆ ದ್ವಾರದಲ್ಲಿ ಬಂದು ನಿಂತಾಗಲೇ ಅವರು ತಡೆದ್ರು. ಈಗ ತಡೆಯುವಾಗ ಉದ್ದೇಶ ಏನು, ಅನುಮತಿ ಯಾವಾಗ ಹೇಗೆ ಎಷ್ಟು ಸಮಯಕ್ಕೆ ಅಂತ ತಿಳಿಸ್ತೇವೆ. ಅವರು ಹಾಗಲ್ಲ, ಮಂಗಗಳಿಗೆ ಈ ಸಭೆಗೆ ಪ್ರವೇಶವೇ ಇಲ್ಲ ಅಂತ ತಡೆದ್ರು. ತಪ್ಪು ಅಲ್ಲ, ತಪ್ಪಿ ಯಾಕೆ ಅಂದ್ರೆ ಒಂದು ವ್ಯವಹಾರಕ್ಕೆ ಇಲ್ಲಿಯ ಒಡೆಯ ತೊಡಗಿದ ಬಳಿಕ ಆ ವ್ಯವಹಾರವನ್ನು ಮುಂದುವರಿಸುವ ಬಗೆಯನ್ನು ಅವರು ಸ್ವಾಗತಿಸುವುದಕ್ಕೆ ಸಿದ್ಧವಿಲ್ಲ ಅಂತ ಆ ವ್ಯವಹಾರಕ್ಕೆ ಕೈ ಹಾಕಿ. ರಾವಣ ತೊಡಗಿದ ವ್ಯವಹಾರದ ಪಾರ್ಶ್ವ ಪರಿಣಾಮ ನಾನು ಬಂದದ್ದು ಅದು ಹೌದು ಅಂತ ಅವ ಆ ಕೃತ್ಯವನ್ನು ಮಾಡುವುದು. ಅದು ಮುಂದುವರಿದ ಭಾಗ ಅವನ ಕುರಿತಾಗಿ ಸಮ್ಮುಖವಾಗಿ ಬರುವಾಗ ನಿಮಗೆ ಪ್ರವೇಶವೇ ಇಲ್ಲ ಅಂತ ತಡೆದರೆ ಇವತ್ತಲ್ಲ ನಾಳೆ ಕೊಡ್ತೇನೆ ಅಂತ ಹೇಳಿದ್ರು ತಡೀತಿದ್ದೆ. ಯಾವ ಕಾಲಕ್ಕೂ ಈ ಸಭೆಗೆ ಮಂಗಗಳು ಬರುವುದಕ್ಕಿಲ್ಲ ಅಂತ ರಾಕ್ಷಸ ಆಜ್ಞೆ ಅಂತಂದು. ಇದು ಕೇಳಿದ ಮೇಲೆ ಹೋಗಿ ಮುಗಿಸಿ ಬರಲೇಬೇಕೆಂಬುದು ನನಗೆ ರಾಮಾಜ್ಞೆ ಇರುವ. ಈಗ ನನಗೆ ರಾಕ್ಷಸ ಅಧಿಪತಿ ಅಲ್ಲದಿರುವ, ನಾನು ರಾಕ್ಷಸನಲ್ಲದಿರುವ, ನಾವು ಪ್ರಭು ಅಂತ ರಾಮಚಂದ್ರನ ತೊಟ್ಟಿರುವ ಅವನ ಮಾತನ್ನು ಪೂರೈಸಬೇಕಂತ ನನಗೆ ಅನಿವಾರ್ಯ ಹೌದಲ್ಲ. ಆದರೂ ಪಕ್ಕ ಅವರಿಗೆ ಕಣ್ಣು ತಪ್ಪಿಸಿ ಒಳ ನುಸುಳುವುದಕ್ಕಾಗುತ್ತದೆ ಅಂತ ಒಮ್ಮೆ ತಿರುಗಿ ಕೈಯಲ್ಲಿ ಬಿದ್ದದ್ದು ತಾಗಿದ್ದವ್ರು ಬಿತ್ತು. ತಾಗಿದ್ರೆ ಬೀಳುವಂತವರನ್ನು ನೀವು ನಿಲ್ಲಿಸ್ತೀರಿ ಅಂತ ನನಗೆ ಕಲ್ಪನೆ ಉಂಟು. ಇಲ್ಲ ನೀವು ಹೊಡೆದದ್ದಲ್ಲೂ ಅದು ಅಲ್ಲದ ಅವರಿಗೆ ತಾಗಿದ್ದು, ಅವರಿಗೆ ತಾಗಿದ್ದು ಅದು ಬಡಿದು ಬಂದದ್ದು ಅವರಿಗೆ ಅವರಿಗೆ ನಡೆದ ಬಾಗಿಲ ಭಟರ ಮಂಡೆಗೆ ಬಡಿದದ್ದು. ನಾನು ತಿರುಗುವಾಗ ನನ್ನನ್ನು ಮಂಗ ಮಾಡುವ ಪ್ರಯತ್ನ ಮಾಡಬೇಕು. ಮಾಡಿದ್ರೆ ನೀವು ಆಗುತ್ತಿರ್ಲಿ ಆಗ್ತೀರ ಆಗುದಿಲ್ಲ ಆಗಿದ್ರೆ ಮಾಡುತ್ತೆ ಪ್ರಯತ್ನವನ್ನೇ ಮಾಡಬೇಕು. ಇಲ್ಲ ತಡೆ ಈ ಮಂಗನಿಗೆ ಇದು ಹುಳಿ ಅಂತ ಗೊತ್ತಾಗುತ್ತದೆ ಅಂತ ಗೊತ್ತಿಲ್ಲ. ಅಂತೂ ಮಂಗ ಯಾಕೆ ಮಂಗ ಆಗಲಾರದ ಮಂಗ ಆಗುವುದಕ್ಕೆ ಒಲ್ಲದ ನೀನು ಹೇಳಿದ್ರು ಹೇಳಿ. ಹಾಗಂತ ಈ ರಾಜಕೀಯ ವಲಯದಲ್ಲಿ ಶಾಸ್ತ್ರಾಭ್ಯಾಸದಲ್ಲಿ ಲಕ್ಷಣ ಶಾಸ್ತ್ರ ಎನ್ನುವುದನ್ನು ಪ್ರಧಾನ ಅಂಶ ಅದರಲ್ಲಿ ಇದನ್ನು ಕಲ್ತಿದ್ದೆ. ಆ ಲಕ್ಷಣ ಶಾಸ್ತ್ರದಲ್ಲಿ ಅಶ್ವದಿಂದ ಪ್ರಾರಂಭಿಸಿ ಎಲ್ಲ ವಿಧವಾದ ನಿಮ್ಮಲ್ಲೊಂದು 42 ಜಾತಿ ಉಂಟು ಎನ್ನುವುದನ್ನು ನೆನಪುಂಟು ನನಗೆ. ಸರಿ 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 ಅಯ್ಯ ಕೇಳಿದ್ರೆ ಅವ್ನು 4-6 ಹೇಳಿ. ಅಂತಹ ಲಕ್ಷಣ ಶಾಸ್ತ್ರ ಪ್ರಕಾರವಾಗಿ ಆಲೋಚನೆ ಮಾಡುವ ಯಾಕೆ ಹೇಳಿದ್ರು ಈ ಗ್ರಾಮ್ಯ ಭಾಷೆಯಲ್ಲಿ ಕಾಸಕ್ಕ ಅಂತ ಕಹಿ ಮನುಷ್ಯ ಪ್ರಪಂಚಕ್ಕೂ ಉಳಿದಂತಹ ಜೀವ ಪ್ರಪಂಚಕ್ಕೂ ಅದು ವಿಷಪ್ರಾಯವಾದ ಸರಿ ಮಂಗನಿಗಾಗುವಾಗ ಅತಿ ಪ್ರೀತಿಯವರು ಹೌದು. ಆದ್ದರಿಂದ ಅದರ ರುಚಿಯ ಜ್ಞಾನ ಹೇಗೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಅಂತಹ ರುಚಿಯ ಜ್ಞಾನವೇ ಇಲ್ಲದೆ ಇರಬಹುದಾದ ಅಂದ್ರೆ ನಿಮಗೆಲ್ಲ ಅದು ಸ್ವಾಭಾವಿಕವಾದ ಅದೇ ಇಲ್ಲದೆ ಇರಬಹುದಾದಂತಹ ನಿನ್ನಂಥವರಿಗೆ ಇಂತಹದ್ದೊಂದು ಮಹತ್ತರವಾದ ಕಾರ್ಯದ ಹೊಣೆಗಾರಿಕೆಯನ್ನು ರಾಮಭದ್ರ ನೀಡುತ್ತಾರೆ. ವಸಿಷ್ಠ ವಿಶ್ವಾಮಿತ್ರರಂತವರ ಪರಮ ಪವಿತ್ರವಾದ ಮಂತ್ರಾಕ್ಷತೆಗೆ ತನ್ನ ನೆತ್ತಿಯನ್ನು ಒಡ್ಡಿದಂತಹ ಮಹಾಪ್ರಭುತಿ ಅಂತ ನಾನು ಕೇಳಿದವ. ಎಂತೆಂಥವರಿಂದ ಎಂತೆಂಥವರ ದರ್ಶನವನ್ನೆಲ್ಲ ಪಡೆದವ. ಧರ್ಮಶಾಸ್ತ್ರವನ್ನು ಲೋಕಕ್ಕೆ ಕೊಟ್ಟಂತಹ ಮನುವಿನ ವಂಶದಲ್ಲಿ ಹುಟ್ಟಿದವ. ಅವನಿಗದೆಲ್ಲ ಕಂಠಸ್ಥ ಇರಬೇಕು. ದೂತ ಕಾರ್ಯ ಅಂದ್ರೆ ಏನು, ಅವನ ಲಕ್ಷಣ ಏನು, ಅವನ ಕ್ರಿಯಾಕಲಾಪಗಳು ಹೇಗಿರಬೇಕು ಆದಿತ್ತು. ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಅಂತ ಇಟ್ಟುಕೊಳ್ಳು,
ಆಯ್ಕೆ ಮಾಡಿದ ನಂತರದಲ್ಲಿ ಅವರು ಆ ಕಾರ್ಯಕ್ಕೆ ಪೂರಕವಾದಂತಹ ಒಂದು ಕಾರ್ಯಕಲ್ಪವನ್ನಾದರೂ ಕೊಡಬೇಕು ಬೇಡವಾ ವಿದ್ಯಾರ್ಥಿಗಳಿಗೆ? ಅದು ಯಾವುದೂ ಇಲ್ಲದೆ ಈಗ ರಾಮದೂತ ಆದ್ರೆ ಮಂಗಳಿಗೆ ಸಹಜವಾದ ಕಲ್ಲು ಬಂಡೆ ಹಿಡ್ಕೊಂಡು ಮರ ಹಿಡ್ಕೊಂಡು ತಿರುಗಾಡುವ ಕ್ರಿಯೆ ಇದು ಬಿಟ್ಟವಲ್ಲ, ಹಾಗಾದ್ರೂ ದ್ವಿತೀಯ ದೌತ್ಯಕ್ಕೆ ಬಂದವಾವು ದೇವರು? ಇದನ್ನೆಲ್ಲ ನೋಡುವಾಗ ಆಶ್ಚರ್ಯ ಆಗುವುದು. ಏನು ಮರದಿಂದ ಮರಕ್ಕೆ ಹಾರಾಟ ಮಾಡುತ್ತಾ ವಿಕಾರ ಚೇಷ್ಟೆಗಳನ್ನು ಮಾಡುತ್ತಾ ಸಣ್ಣ ಸಣ್ಣ ಮಕ್ಕಳನ್ನು ಆಕರ್ಷಿಸಿದ ಹಾಗೆ ಇಲ್ಲೆಲ್ಲವರ ಮನಸ್ಸನ್ನು ಆಕರ್ಷಣೆ ಮಾಡಿ ನಿನ್ನದಾದಂತಹ ಮಾತುಗಳನ್ನು ಅದು ಮಾತು ಅಂತ ಹೇಳುವುದಕ್ಕೂ ಯೋಗ್ಯ ಅಲ್ಲ. ಅದನ್ನೆಲ್ಲ ಈ ರಾಮಣೇಶ್ವರ ಪ್ರಭುವಿನ ಸಭೆಯಲ್ಲಿ ಪ್ರದರ್ಶನ ಮಾಡುತ್ತೇನೆ, ಅವನಿಂದ ಉತ್ತರ ಕೇಳುತ್ತೇನೆ. ಅಯ್ಯಾವನ ಎತ್ತರ ಏನು, ನೀನು ಬಯಸುವ ಉತ್ತರ ಏನು, ಮೇಲಿಂದ ನಮಗೆ ತತ್ತರ ಬೀಳಬೇಡಿ ಅಂತ ಸಲಹೆ ಸೂಚನೆಯನ್ನು ಕೊಡುವುದಕ್ಕೆ ಮುಂದಾಗುತ್ತೀನಿ. ಅಯ್ಯಾ ಎಚ್ಚರಿಕೆ, ದೂತನ ಲಕ್ಷಣದಲ್ಲಿ ಕೊನೆಯಲ್ಲಿ ಒಂದು ಅಂಶ ಬರುತ್ತೆ, ದೂತನಾದವರು ಪ್ರಹರಿಸುವುದಕ್ಕೆ ಯೋಗ್ಯ ಅಲ್ಲ, ಆದರೆ ತನ್ನ ದೌತ್ಯದ ನೆಲೆಯನ್ನು ಮೀರಿ ಪ್ರವರ್ತಿಸುವುದಕ್ಕೆ ಒಬ್ಬಾತ ಮುಂದಾದ ದೂತನಾಗಿ ಬಂದವ ಅಂತಾದ್ರೆ ಅವನಿಗೆ ಅಂಗವಿಕಾರ ಮಾಡಿದ್ರೆ ದೋಷ ಇಲ್ಲ ಅಂತಲೇ ಶಾಸ್ತ್ರ ಹೇಳುವುದು ಅಂತ. ಆದುದರಿಂದ ಎಚ್ಚರಿಕೆಯ ಮಾತುಗಳನ್ನು ಹೇಳುತ್ತೇನೆ, ಆಡುವ ಮಾತಿನತ್ತ ಮಾಡುವ ಕ್ರಿಯೆಯತ್ತ ಎಚ್ಚರ ಇರಲಿ. ಎಚ್ಚರ ಇರಲಿ, ಗೊತ್ತಾಯ್ತು? ದೂತನಿಗೆ ಅಂಗವಿಕಾರ ಮಾಡಬಹುದು ಎಂಬ ಶಾಸ್ತ್ರವೇ ಹೇಳುತ್ತದೆ. ಆತ್ಮರಕ್ಷಣೆಯನ್ನು ಯಾರು ಯಾವ ಕಾಲದಲ್ಲೂ ಮಾಡಿಕೊಳ್ಳಬಹುದು ಅದಲ್ಲ ವಿಷಯ. ಈಗ ಸಮಸ್ಯೆ ಆದಂತಿದ್ದೆ, ನೀವು ಹೇಳುತ್ತೀರಿ ನಾನು ಇಲ್ಲಿಗೆ ಬಂದದ್ದೇ ಅನುಪಯುಕ್ತವಾಯಿತು, ಸರಿಯಾಗಲಿಲ್ಲ, ನೀನು ಇಲ್ಲಿ ಜನವೇ ಅಲ್ಲ, ಕಳಿಸುವಾಗ ನಮ್ಮವರು ಹೇಳುತ್ತಿದ್ದೆ ಅನಿವಾರ್ಯವಾಗಿ ನಿನ್ನನ್ನು ಕಳಿಸ್ತಾ ಇದ್ದೇನೆ, ನೀನು ಅಲ್ಲಿಗೆ ಜನ ಅಲ್ಲ, ನೀನು ಅಲ್ಲಿಗೆ ಹೆಚ್ಚಾಯ್ತು, ನಾನು ಇಲ್ಲಿಗೆ ಹೆಚ್ಚಾಯ್ತು ಅಂತ ಹೇಳಿದ್ರು. ಕಾರಣ ಅಲ್ಲಿ ನಿಮ್ದು ನಿನ್ನಂತವರೇ ಅಂತ ಹೇಳಿದ್ದಾರೆ, ಎಂತವರು ಗೊತ್ತೋ? ಮಾಡಬೇಕಾದ ಮಂತ್ರಿಗಳು ಸ್ವಾರ್ಥ ಚಿಂತನೆಯನ್ನು ಬಿಟ್ಟು ಬೇರೆ ಏನು ನಿಮ್ಮ ಊರಿನಲ್ಲಿ ಮಾಡುವುದಿಲ್ಲ ಮತ್ತೆ.
ಇದನ್ನು ನಾನು ಹೇಳಿದ್ದು ಕೇಳಿದ್ದು ಅಲ್ಲವಾದ್ರೆ ಹೇಳು. ಅಸುರರು ಉತ್ತನಿ ಪ್ರಕೀರ್ತಿದರು, ಅದು ಹೌದು ಅಂತ. ಸಮುದ್ರ ಮಥನದ ಕಾಲದಲ್ಲಿ ಸುರಾಭಿಮಾನಿ ದೇವರು ಎದ್ದು ಬಂದಾಗ ಅದನ್ನು ಸುರರೇ ಸ್ವೀಕರಿಸಿದ್ದರಿಂದ ಸ್ವೀಕರಿಸಿದ ವರ್ಗದವರೆಲ್ಲ ಅಸುರರು ಅಂತ ಹೇಳಲ್ಪಟ್ಟರು. ಸುರಾಭಿಮಾನಿ ದೇವತೆಯನ್ನು ಸ್ವೀಕರಿಸಿದ ದೇವೇಂದ್ರ ಅಲ್ಲೇ ಇರುವ ನೀವು ಸುರೇ ಕುಡಿತಾ ಇರ್ತೀರ, ಕುಡಿದು ಬೇಡದನ್ನು ಮಾಡ್ತಾ ಇರ್ತೀರ, ಏನು ಬೇಡದ್ದನ್ನು ಹೇಳ್ತೀರಿ, ದುರ್ಬುದ್ಧಿಗಳನ್ನು ಹೇಗೆ ಕಲಿಸ್ತೀರಿ ಎಂಬುದನ್ನು ನೋಡಬೇಕಾದ ರಾವಣನಿಂದ ಬಲಾತ್ಕಾರಕ್ಕೆ ಒಳಪಟ್ಟಂತಹ ಮಾಲಿನಿಯರೆಷ್ಟು ಮಂದಿ ಅಂತ ಲೆಕ್ಕ ಮಾಡಿದ್ರೆ ಸಾಕು. ಕೆಲವರ ಹೆಸರನ್ನು ನಮ್ಮವರೇ ಹೇಳಿದ್ರು, ಕೆಲವರ ಹೆಸರನ್ನು ನಿಮ್ಮೂರಿನಿಂದ ಬಂದವರು ಹೇಳಿದ್ರು, ಕುಂಜಿಕಸ್ತಲೆ ಅಂತೆ, ರಂಬೆ ಅಂತೆ, ವೇದವತಿ ಅಂತೆ. ಅದಲ್ಲದೆ ಸಹಸ್ರ ಸಹಸ್ರ ಸಂಖ್ಯೆ ಇದೆ. ಹೋದಾಗಲೆಲ್ಲ ಅವರಿಗೆ ಪರಸ್ತ್ರೀಯರ ಮೇಲೆ ಅತ್ಯಾಚಾರವನ್ನು ಮಾಡದಿದ್ದರೆ ಸುಖದಲ್ಲಿ ನಿದ್ರೆ ಮಾಡುವುದಕ್ಕಾಗಲಿಲ್ಲ, ಆಗುವುದಿಲ್ಲ. ಇದನ್ನು ತಡೆಯುವುದಕ್ಕಾಗದವರು ಮಂತ್ರಿಗಳು ಅಂತ ಹೇಳಿದ ಜಗದಲ್ಲಿ ಶರೀರವನ್ನು ಇರಿಸಿಕೊಂಡು ಬಂದು ಕುಳಿತುಕೊಳ್ಳುತ್ತಾರೆ ಆ ಸ್ಥಾನದಲ್ಲಿ ಅವರು ಹೇಳಿದ್ದಾರೆ. ಹೀಗೆ ಒಂದು ರಾಷ್ಟ್ರದ ಪತನಕ್ಕೆ ಬೇಕಾದ ಸರ್ವ ಕೃತ್ಯಗಳು ರಾಷ್ಟ್ರ ನಾಯಕರಾದವನಿಂದ ನಡೆಯುತ್ತಾ ಇರುವಾಗ ತಡೆಯುವುದಕ್ಕಾಗದೆ ಅಸಹಾಯಕರಾಗಿ ತಲೆಯಲ್ಲಿ ಮಂತ್ರಿಗಳ ಕಿರೀಟವನ್ನು ಮಾತ್ರ ಹೊತ್ತು ಕುಳಿತಂತಹ ಬೆಪ್ಪುಗಳಿರುವ ನಾಡಿನಲ್ಲಿ ನೀನು ಹೋಗುವುದೇ ಹೆಚ್ಚು ಮಗು. ಆದರೆ ನಿನ್ನನ್ನು ಕಳಿಸಲು ಮತ್ತೆ ಯಾರನ್ನು ಕಳಿಸು? ಆದ್ರಿಂದ ನೀನಾದರೂ ಹೋಗು, ಹೋಗಿ ಹೇಳಬೇಕಾದ್ರೆ ನಾವು ಹೇಳು, ಅರ್ಥ ಆಗದಿದ್ರೆ ನಾವು ಹೇಳಿದ್ದೇವೆ ಎಂಬ ಕೃತ್ಯ ಅದು ಉಳಿತದಲ್ಲ, ಹೋಗು ಹೋಗು ಅಂತ ಕಳಿಸಿದ್ರು. ಏನು ಮಂತ್ರಿಗಳು, ಈಗ ನಾನು ಸಾಲ ಈಗ ಸ್ವಲ್ಪ ಸುಧಾರಿಸಿದ್ದೀನಿ. ಈಗ ನಿನ್ನ ಮಾತಿನ ಶೈಲಿ, ನಿನ್ನ ವ್ಯಾಕರಣ, ನೀನು ವಿಷಯವನ್ನು ಮಂಡಿಸಿದಂತಹ ಕ್ರಮ, ಇದೆಲ್ಲ ನಮ್ಮ ಸಂತುಷ್ಟಿಗೆ ಕಾರಣ. ನಿಜವಾಗಿ ಹೇಳುತ್ತಾ, ಇಷ್ಟರವರೆಗೆ ನಾನು ಮಾತಾಡುವ ಸ್ಥಳದಿಂದ ಇಳಿದು ಮಾತಾಡಿದ್ದು ಈಗ ಮಾತ್ರ. ಯಾಕೆಂದ್ರೆ ನಾನು ಮಾತಾಡುವ ವಿಷಯವೇ ಅಷ್ಟು ಕೊಳಕಾದ ಮಂತ್ರಿಗಳ ಮಂತ್ರಿಗಳ ಬಗ್ಗೆ ಈಗಲ್ಲ ಹೇಳುವುದಕ್ಕೆ ಸಾಧ್ಯ. ಮಗು ಬೆಳಕಿನಲ್ಲಿಯೂ ಒಮ್ಮೊಮ್ಮೆ ಬೆಳಕಿರುತ್ತದೆ ಎಂಬುದನ್ನು ಮರೆಯಬೇಕು. ಆ ಬೆಳಕನ್ನು ನೋಡುವ ಕಣ್ಣು ಬೇಕು ನನಗೆ ಇಳಿದ ನಿನ್ನಲ್ಲಿ. ಹಾಗೆ ಕೆಲವೊಮ್ಮೆ ಇಳಿಯುವಿಕೆಯೇ ನಮ್ಮ ಏರುವಿಕೆಗೆ ಪ್ರಧಾನ ಕಾರಣ ಆಗಿರುತ್ತದೆ. ಅಂದ್ರೆ ಇಷ್ಟು ಹೊತ್ತಿನವರೆ ಔತ್ತತ್ಯದಿಂದ ಮಾತಾಡುತ್ತಿರುವಂತಹ ನೀ ಈಗ ವಿಷಯವನ್ನು ಮಂಡಿಸಿದಂತಹ ಕ್ರಮ, ವಿಷಯ ಸತ್ಯ ಹೌದು ಅಲ್ಲೋ ವಿಷಯ ಬೇರೆ, ಆ ಹೇಳಿದ ಕ್ರಮ ಉಂಟು. ಈಗ ಒಮ್ಮೊಮ್ಮೆ ಆಗುತ್ತೆ ಒಳ್ಳೆಯ ಚಿತ್ರಕಾರ ಅವನಿಗೆ ಒಂದಿಷ್ಟು ವಿಷಯ ಅಲ್ಲಿ ಫಲಕ ಹಾಕಬೇಕು ಅಂತ ಕೊಡುವುದು, ಆ ಚಿತ್ರಕಾರನಿಗೆ ಸುಂದರವಾಗಿ ಅಕ್ಷರವನ್ನು ಮೂಡಿಸುವ ಕಲೆ ಗೊತ್ತಿದೆಯೇ ಹೊರತು ನಾನು ಮೂಡಿಸಿದಂತಹ ಅಕ್ಷರಗಳ ಸಮೂಹ ಪದವಾಗಿ ಅದಕ್ಕೆ ಬರುವ ಅರ್ಥಗಳೇನು ಎನ್ನುವ ಕಲ್ಪನೆ ಅವನಿಗಿರುವುದು. ಆದ್ರೆ ಅಕ್ಷರ ಮೂಡಿದ್ದು ಸುಂದರವಾಗಿ ಸುಳ್ಳ ಸುಳ್ಳಲ್ಲ ಅಲ್ಲ, ಅಕ್ಷರ ಸುಂದರವಾಗಿ ಮೂಡಿ ಬಂದಿದೆ, ಅರ್ಥ ವಿಚಾರ ಆಮೇಲೆ ಮಾಡುವ ಮಗು ಜಾಣ ಹೌದು. ನೀ ಮಾತಿನೊಳಗೆ ಮೂಲವನ್ನು ನೋಡುತ್ತಲೇ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿ.
ಈಗ ನನಗೂ ಕೂಡ ಕೆಟ್ಟ ಯಾಕಂದ್ರೆ ಬೇರೆ ರೀತಿ ಇಷ್ಟೆಲ್ಲ ಮಾತುಗಳನ್ನು ಆಡ್ತೀಯ ಇದು ಹಾಗೆ ಸುಮ್ಮನೆ ಕೇವಲ ಪಾಠ ಪ್ರವಚನದಿಂದ ಬರುವಂತಹ ವಿದ್ಯೆ ಅಲ್ಲವೇ ಅಲ್ಲ ವಕ್ತ ದಶಭಾಸ್ತ್ರೆ ಹುಡುಕುತ್ತಾ ಹೋದರೆ ಎಂತೆಂಥವರೆಲ್ಲ ನಮಗೆ ಸುಲಭವಾಗಿ ಸಿಕ್ಕಿಬಿಡಬಹುದು ಆದರೆ ಚೆನ್ನಾಗಿ ಮಾತನಾಡಬಹುದಾದಂತಹ ಸತ್ಯ ವಿಷಯವನ್ನು ಪ್ರತಿಷ್ಠಾಪಿಸಬಹುದಾದಂತಹ ಶಕ್ತಿ ಸಾಮರ್ಥ್ಯವುಳ್ಳ ಜಗನನ್ನು ತನ್ನಂತ ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳಬಹುದಾದಂತಹ ವಚನ ಸಾಮರ್ಥ್ಯವುಳ್ಳ ಸೌಂದರ್ಯವುಳ್ಳಂತಹ ಒಂದು ಆ ಶಕ್ತಿ ಸಾಮರ್ಥ್ಯ ಬಲವಲ್ಲಿ ಒಂದು ಪೂರ್ವ ಜನ್ಮದ ಸುಕೃತ ಕಾರಣವಾಗಿರುತ್ತದೆ ತನ್ನ ಕುಲ ಪರಂಪರೆ ಅಲ್ಲಿಂದ ಹರಿದು ಬಂದಂತಹ ಆ ರಕ್ತ ಅದು ಅವನಲ್ಲಿ ಯಾವ ಗುಣವನ್ನು ಉದ್ದೀಪನಗೊಳಿಸುತ್ತದೆ ಎನ್ನುವುದು ಪ್ರಧಾನ ಕಾರಣವಾಗುತ್ತದೆ ಆ ನೆಲೆಯಲ್ಲೆಲ್ಲ ಆಲೋಚನೆ ಮಾಡುವಾಗ ನಿನ್ನ ಮೂಲವನ್ನು ನಾನು ಒಮ್ಮೆ ಆಲೋಚನೆ ಮಾಡಬೇಕು ನಿನ್ನ ಮೂಲವನ್ನು ತಿಳಿಯಬೇಕೆಂಬಂತಹ ಮನಸ್ಸಿನ ಹೆಪ್ಪೆ ಆದ್ದರಿಂದ ಮಗು ನಿನ್ನಲ್ಲಿ ಪ್ರಾಮಾಣಿಕವಾಗಿ ಕೇಳು ಯಾರು ನೀವು ನಿನ್ನ ತಂದೆ ತಾಯಿಗಳು ಯಾರು ಇದನ್ನೆಲ್ಲ ವಿವರವಾಗಿ ಹೇಳ್ತೀಯ ತಾತ ತಾತ ನಿಮ್ಮ ಪದ ಕ್ಲೇಶವ ಬಿಡದೆ ನಿನ್ನ
ಕಾಲದಲ್ಲಿ ವಾರಿ ತಾರೆಯರ ಪರಮ ಪವಿತ್ರವಾದ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದ ಕೂಸುಗಿಯನ್ನು ಎನ್ನುವುದನ್ನು ಕೇಳಿದ ಆ ಕ್ಷಣದಲ್ಲಿ ನನ್ನ ಎದೆಯಲ್ಲಿ ಆದ ಆ ಹರ್ಷ ಆನಂದ ಸಂತೋಷ ಅದಕ್ಕೆ ಶಬ್ದವೇ ಅಯ್ಯ ಯಾಕೆ ವಾಲಿಗೂ ಈ ಕನಕ ಲಂಕೆಗೂ ಇರಬಹುದಾದಂತಹ ಪವಿತ್ರವಾದ ಸಂಬಂಧಿಗೆ ಇಲ್ಲಿಯ ಪ್ರಭುವಾದಂತಹ ರಾವಣೇಶ್ವರನಿಗೂ ಅವರಿಗೂ ಇರಬಹುದಾದಂತಹ ದಕ್ಷಿಣೆ ಆ ನೆಲೆಯಲ್ಲಿ ನಿನಗೂ ನಮಗೂ ಒದಗಬಹುದಾದಂತಹ ಸಂಬಂಧಗೆ ಇದನ್ನೆಲ್ಲ ಕಲ್ಪಿಸಿಕೊಳ್ಳುವಾಗ ನಮ್ಮದೇ ಮನೆಯ ಮಗುಡಿಯು ಎನ್ನುವುದಾಗಿ ಭಾವನೆ ಉಕ್ಕೇರುವುದಕ್ಕೆ ತೊಡಗಿತು. ಹಂಗದ ನಿಜವಾಗಿ ಕೇಳಿದೆ ಪ್ರಾಮಾಣಿಕವಾಗಿ ಉತ್ತರ ಕೊಡು. ನಾನು ಇಷ್ಟೊಂದಿಗೆ ಅಪ್ರಾಮಾಣಿಕನಾಗಿರು. ನಿನ್ನನ್ನು ಕಳಿಸಿದವನು ರಾಮನು ಸುಗ್ರೀವ. ರಾಮ ಹೇಳಿದಂತೆ ಅದನ್ನು ನಾಯಕ ಮಾಡಿ ಕಳಿಸಿದ್ದು ಸುಗ್ರೀವ. ಲೇಸ ಮಾಡಿದ ಸುಗ್ರೀವ ಒಳ್ಳೇದು ಮಾಡಿದ್ರು. ಮಗು ನಿನಗೆ ಅರ್ಥವಾಗದೆ ಹೋಯಿತು. ತಿಳಿಯುವಾಗ ತಡವಾಯಿತು. ಯಾವ ವಿಷಯದ ಬಗ್ಗೆ? ಇಲ್ಲದಿದ್ರೆ ಇಂಥದ್ದೊಂದು ಕಾರ್ಯಕ್ಕೆ ನಿನ್ನನ್ನು ಕಳಿಸುವ ಪ್ರಣಯೇ ಇತ್ತು. ಹಂಗದ ನಿನಗೆ ವ್ಯಾವಹಾರಿಕವಾದ ಈ ಪ್ರಪಂಚದ ಈ ರಾಜಕೀಯದ ಜ್ಞಾನ ಎನ್ನುವುದು ಎಲ್ಲಿದಿತ್ತು? ಇಲ್ಲವೋ? ಮುಗ್ಧನಾಗಿ ಬೆಳೆದವನಿ ಆ ಸುಗ್ರೀವ ಕೇವಲ ತನ್ನವನ್ನು ಕೊಟ್ಟಿದ್ದಾನೆ ಎನ್ನುವ ನೆಲೆಯಲ್ಲಿ ನಿನ್ನದಾದಂತಹ ಹೃದಯವನ್ನು ವಿಶಾಲವನ್ನಾಗಿರಿಸಿ ಆತ ಹೇಳಿದ ಎಲ್ಲವನ್ನು ಜಂತು ತಪ್ಪದೆ ತಲೆಯಲ್ಲಿ ಹೊತ್ತು ನಡೆಸುವಂತಹ ಸಂಕಲ್ಪ ಬದ್ಧನಾಗಿ ವ್ಯವಹಾರ ಮಾಡ್ತಾ ಇದ್ದೆ ಎಂಬುದು ಸ್ಪಷ್ಟವಾಗಿ ಮಗು ಹಿಂದಿರಬಹುದಾದ ಸುಗ್ರೀವನ ಕುಟಿಲತೆಯನ್ನು ನೀನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲನಾಗಿರುವುದಿಲ್ಲ. ಓ ಅದೇ ಕೇಳೋದಕ್ಕೆ ನನಗೆ ಅರ್ಥ ಆಗಲಿಲ್ಲ. ವಾಲಿ ಕೆಳಕ್ಕೆ ಬಿದ್ದಾಗ ಕೆಳಕ್ಕೆ ಬೀಳುವಲ್ಲಿ ಕಾರಣ ಏನು ಎನ್ನುವುದನ್ನು ದಕ್ಕಿಸಿದ ಈ ಪ್ರಪಂಚದಲ್ಲಿ ಪ್ರತಿದಿನದ ಪ್ರತಾಪ ಎನಿಸಿ ನೆರೆದಾಡುತ್ತಿದ್ದಂತಹ ಆ ನಿನ್ನಪ್ಪ ಪ್ರಾಣ ಹೋಗುವ ಕೊನೆ ಹಂತದಲ್ಲಿ ಕಣ್ಣೀರನ್ನು ಹಾಕುತ್ತಾ ಸಾಯುವಂತಹ ಪರಿಸ್ಥಿತಿ ಒಂದು ನಿರ್ಮಾಣ ಆಯಿತು ಅಂತ ಕೇಳುವಾಗಲೇ ನನಗೆ ಎಷ್ಟು ನೋವಾಗುತ್ತೆ. ಅಂತಹ ವೀರನಿಗೆ ಅಂತಹ ಪರಾಕ್ರಮಿಗೆ ಇಂಥದ್ದೊಂದು ದುರಂತ ಒದಗಬಹುದೇ? ಕಾರಣ ಏನು ಅಂತ ಆಲೋಚನೆ ಮಾಡುವಾಗ ಸುಗ್ರೀವ ಪ್ರಪಂಚದ ಕಣ್ಣಿಗೆ ಮಣ್ಣ ಹಾಕುವುದಕ್ಕೆ ಬೇಕಾಗಿ ವಾಲಿಯ ಶರೀರದ ಮೇಲೆ ಬಿದ್ದು ಕಣ್ಣೀರನ್ನು ಸುರಿಸಿದ ಅಂತ ಕೇಳಿದ್ದೆ. ಅದು ನಿಜವಾದ ಕಣ್ಣೀರಲ್ಲ ಎಂಬುದು ಈಗ ಸ್ಪಷ್ಟ. ಇಲ್ಲಿ ಕುರಿತು ನೀನು ತನ್ನನ್ನು ಹೇಗೆ ನೀನು ಪ್ರೀತಿಯಿಂದ ಆದರದಿಂದ ಸಂಸ್ಕಾರ ಮಾಡುತ್ತಿದ್ದೀಯೋ ಅದೇ ನೆಲೆಯಲ್ಲಿ ತನ್ನ ಮಗನನ್ನು ಕಾಪಿಡಬೇಕು ಎಂಬಂತಹ ಮಾತನ್ನು ಸುಗ್ರೀವನಿಂದ ತೆಗೆದುಕೊಂಡಂತಹ ವಾಲಿ ಪ್ರಾಣವನ್ನು ಬಿಟ್ಟ. ಸತ್ತು ವಾಲಿಯ ಮಾತಿಗೆ ಅಂದು ಎಷ್ಟು ಬೆಲೆ ಕೊಟ್ಟು ಗುಹೆಯನ್ನು ಕಾಯುವಾಗ ಈಗಲೂ ಕೊಟ್ಟದ್ದಷ್ಟೇ. ಅಂದು ಬೆಲೆ ಕೊಡ್ಲಿಲ್ಲ ಎಂಬುದು ತಾತ್ಪರ್ಯ. ಈಗಲೂ ಕೊಡ್ತಾ ಇಲ್ಲ ಎಂಬುದು ಇಲ್ಲದಿದ್ರೆ ಮಗು ರಾಕ್ಷಸರ ಈ ವಿಧಾನಕ್ಕೆ ಎಳೆಯವನಾದ ಮಗುವಾದ ನಿನ್ನನ್ನು ಕಳುಹಿಸಿ ಸಂದರ್ಭ ಬಂತು ಅಂತಾದರೆ ಪ್ರಪಂಚಕ್ಕೆಲ್ಲ ಮುಸುಕನ್ನು ಹಾಕಿ ತನ್ನ ಯಾವ ಅಪರಾಧವೂ ಇಲ್ಲದಂತೆ ಅಂಗದನೊಬ್ಬನನ್ನು ಇಲ್ಲವಾಗಿಸಿ ಆಗಿಷ್ಟಿಂದಲೇ ಉತ್ತರಾಧಿಕಾರಿಯಾಗಿ ಮೆರೆದಾಡುವಂತಹ ಮಗು ನೀನು ಇಲ್ಲವಾಗಿಸುವುದಕ್ಕೆ ಎಂತಹ ಸುಲಭದ ಕುಟಿಲ ಪ್ರಯತ್ನವನ್ನು ಮಾಡಿಬಿಟ್ಟ ಸುಗ್ರೀವ? ಅರ್ಥ ಆದರೆ ಹೋಯ್ತಲ್ಲ ನಿನಗೆ. ರಾವಣೇಶ್ವರನ ಆ ಬೆಂಕಿಯ ದಳ್ಳುರಿಯಲ್ಲಿ ಸುಟ್ಟು ಕನಕಲಾಗಿ ಹೋಗಲಿ ಅಂತ ನಿನ್ನನ್ನು ಕಳುಹಿಸಿದ ಮಗು ನೀನು ಅರ್ಥ ಮಾಡಿಕೊಳ್ಳಿಲ್ಲ ಬಿಡು, ಚಿಂತಿಲ್ಲ. ನೀನು ಬಂದದ್ದು ಒಳ್ಳೆಯ ಕ್ಷೇತ್ರಕ್ಕೆ, ಒಳ್ಳೆಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಿ ಮಗು. ಈ ಕ್ಷೇತ್ರದಲ್ಲಿ ನಿನಗೆ ಬಹಳ ಅಭಿವೃದ್ಧಿ ಉಂಟು. ಹೌದು ಖಂಡಿತ ಮಗು. ಇಲ್ಲಿಂದ ಹೋದ ವಿಭೀಷಣನಿಗೆ ಅವ ಪಟ್ಟಗಟ್ಟಿದ್ದಾನೆ. ಹೌದು ಅಲ್ವಾ? ರಾಕ್ಷಸ ಸಾಮ್ರಾಜ್ಯದ ವತಿಯಿಂದ ಕಿಷ್ಕಿಂಧೆಯ ಉತ್ತರಾಧಿಕಾರಿತ್ವದ ಪೀಠದ ಪಟ್ಟಾಭಿಷೇಕ. ಈ ರಾಕ್ಷಸ ಕುಲದ ಮಣ್ಣಿನಲ್ಲಿ ಮಗು ನಿನ್ನ ತಲೆ ಕಿಷ್ಕಿಂಧೆಯ ಪಟ್ಟಾಭಿಷೇಕವನ್ನು ಮಾಡಿದ್ದೇನೆ ಮಗು. ಆಲೋಚನೆ ಮಾಡಬೇಡ ಬಿಡು. ಅವನು ಎಷ್ಟು ಕುಟಿಲತೆಯನ್ನು ಪ್ರದರ್ಶನ ಮಾಡಲಿ, ಎಂತಹ ಮಾಂತ್ರಿಕತೆಯನ್ನು ಮಂತ್ರಣವನ್ನು ಮಾಡಿರುವುದಕ್ಕೆಲ್ಲ ಪ್ರತ್ಯುತ್ತರ ಹೇಳುವ ಮಗು ಇದೆಲ್ಲ ಬಿಡು. ಇದನ್ನು ಮಿದುಳು ತೊಳೆಯುವ ಕ್ರಿಯೆ ಅಂತ ಹೇಳುವುದು ನಿನಗಾದದ್ದು ಮಗು. ಇಷ್ಟು ಮಾಡಿದ್ದಾಗ ಅದನ್ನೆಲ್ಲ ಸರಿ ಮಾಡು. ಅದಕ್ಕೆಲ್ಲ ಔಷಧೋಪಚಾರ ರಾಕ್ಷಸ ರಾಜಧಾನಿಯಲ್ಲಿ ವಿಪುಲವಾಗಿ ಉಂಟು ಮಗು. ಆದ್ದರಿಂದ ರಾಮನು ಬಿಡು, ಸುಗ್ರೀವನು ಬಿಡು, ರಾವಣ ಪ್ರಹಸ್ತ ಸಿಂಹಾಸನ ಅಲ್ಲ ಮಗು. ನನ್ನ ತೊಡೆಯನ್ನು ತೆರವಾಗಿದೆ ಮಗು. ಒಳ್ಳೆ ಯಾಕೆ ಅಂದ್ರೆ ಮರದಿಂದ ಮರಕ್ಕೆ ಹಾರುವವನಿಗೆ ತೊಡೆಯಲ್ಲಿ ಹಾಗೆ ಸ್ಥಿರವಾಗಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಅದು ನಿನ್ನ ತೊಡೆಯಲ್ಲಿ. ನನ್ನ ಅಪ್ಪನ ಬಗ್ಗೆ ನನ್ನಲ್ಲಿ ಭೇದ ಮಾಡ್ತೀನಿ ಅವ ಏನು ಅಂತ ನನಗೆ ಗೊತ್ತಿಲ್ಲ. ದೋಷ ಕರ್ಮ ವಾ ತಂದೆ
रावण नी
ಯಾವಾತನನ್ನು ಕಂಡ ಆನಂತರದಲ್ಲಿ ಮತ್ತಿನ್ನೇನನ್ನೂ ಕಾಣುವಂತಹ ಪ್ರಮೇಯ ಇಲ್ಲೋ. ಯಾವಾತನ ಬಗ್ಗೆ ವಿಶದವಾಗಿ ಕೇಳಿದ ನಂತರದಲ್ಲಿ ಪ್ರಪಂಚದಲ್ಲಿ ಮತ್ತೆ ಕೇಳಬಹುದಾದ ಕೇಳಬೇಕಾದ ಇನ್ಯಾವ ವಿಷಯವೂ ಇಲ್ಲದಂತಹ ರಾವಣೇಶ್ವರ ಪ್ರಭುವನ್ನು ಕಾಣುವಂತಹ ಉತ್ಸಾಹವನ್ನು ಈ ರೀತಿಯಲ್ಲಿ ನೀನು ತೋರಿಸ್ತಾ ಇದ್ದಿ ಎನ್ನುವುದಾದರೆ ನಿನ್ನ ಸಂಪೂರ್ಣ ಶರೀರ ಕಣ್ಣಾಗಬೇಕು. ನಿನ್ನ ಎರಡು ಸಾಧಾರಣ ಕಣ್ಣುಗಳಿಂದ ತುಂಬಿಕೊಳ್ಳಬಹುದಾದಂತಹ ರೂಪ ಅಲ್ಲವೇ ಅಲ್ವಾ? ಅದು ಬಹಳ ಅಪರೂಪವಾದ ರೂಪ. ನಿನ್ನ ಮೈಯೆಲ್ಲ ಕಿವಿಯಾಗಬೇಕು. ಅವನ ಬಗೆಗೆ ಇರುವ ಹೇಳಿಕೆಗಳನ್ನು ಕೇಳುವುದಕ್ಕೆ ಬೇಕಾಗಿ ನಿನ್ನ ಸಾಧಾರಣವಾದ ಎರಡು ಕಿವಿಗಳು ಸಾಕಾಗದು, ಸಾಕಾಗದು. ಆದ್ದರಿಂದ ಮೈಯೆಲ್ಲ ಕಣ್ಣಾಗಿಸಿ ನೋಡು, ಮೈಯೆಲ್ಲ ಕಿವಿಯಾಗಿಸಿ ಕೇಳು ಅಂತ ಹೇಳುತ್ತಾ ಇದ್ದೇನೆ. ಅಂಗದ ಯಾವಾದ ಕೈಕಥೆಯ ಬೂಸಾಗಿ ಜನ್ಮವನ್ನು ತಾಳಿ ಒಂದು ಕಾಲದಲ್ಲಿ ಗತಿ ಗೋತ್ರವಿಲ್ಲದಂತಹ ಸ್ಥಿತಿಯಲ್ಲಿ ರಾಕ್ಷಸ ಸಮುದಾಯ ಹರಿದು ಹಂಚಿ ಹೋದಂತಹ ಸನ್ನಿವೇಶ, ಆ ಸನ್ನಿವೇಶದಲ್ಲಿ ಹರಟಲು ಬಟ್ಟೆಗೆ ತೊಟ್ಟಿಲಾಗಿ ಜೋಗುಳವನ್ನು ಹಾಡಿದ್ದಳು ಕೈಕಸೆ ಈ ರಾವಣನಿಗೆ. ಯಾವ ಹರಕು ಬಟ್ಟೆಯ ಜೋಗುಳದಲ್ಲಿ ಮಲಗಿದ್ದಂತಹ ರಾವಣ ಈ ಹೊತ್ತಿಗೆ ಚತುರ್ದಶ ಭುವನಗಳನ್ನು ತನ್ನ ತೋಳ್ತೆಕ್ಕೆಯಲ್ಲಿ ತೂಗುವ ಸತ್ಯ ಸಾಮರ್ಥ್ಯವನ್ನು ಹೊಂದಿದ. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಲ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜಮ್ಮುಲೋಕ ತಪೋಲೋಕ ಸತ್ಯಲೋಕಗಳೆಂಬಂತಹ ಹದಿನಾಲ್ಕು ಲೋಕಗಳು ತನ್ನ ಭುಜಗಳಲ್ಲಿ ಆಳುತ್ತಿರುವಂತಹ ಮಹಾನ್ ಪ್ರಕೃತಿಯಾಗಿ ನಡೆಯುತ್ತಿರುವ ಅಷ್ಟ ದಿಕ್ಪಾಲಕರನ್ನು ತನ್ನ ಸೇವಕರನ್ನಾಗಿಸಿಕೊಂಡಂತಹ ನವಗ್ರಹಗಳನ್ನು ತನ್ನ ಮನೆಯ ಆಳಾಗಿಸಿಕೊಂಡಂತಹ ಚತುರ್ಮುಖನಾದ ಬ್ರಹ್ಮನೇ ಪಂಚಾಂಗ ಪಠನ ಮಾಡುವಂತಹ ಸ್ಥಿತಿಯನ್ನು ನಿರ್ಮಿಸಿ ಮಹತ್ತರವಾದಂತಹ ಸಾಧಕನಿದ್ದಾನೆ ನಮ್ಮ ರಾವಣೇಶ್ವರ. ನಿತ್ಯ ಪ್ರದೋಷ ಕಾಲದಲ್ಲಿ ಗಿರಿಜಾ ಸಮೇತನಾಗಿ ಬರುವ ಶಂಕರನ ದಿವ್ಯವಾದ ಆಶೀರ್ವಾದಕ್ಕೆ ಪಾತ್ರನಾಗುವನಿದ್ದಾನೆ ನನ್ನ ರಾವಣೇಶ್ವರ ಮಹಾಪ್ರಭು. ಒಲಿದ ಆ ಪರಶಿವನಿಂದ ಚಂದ್ರ ಚೂಡನಿಂದ ಚಂದ್ರಹಾಸವೆಂಬಂತಹ ಛಳಪಿಸುವ ಖಡ್ಗದಿಂದ ಪ್ರಪಂಚವನ್ನು ಗೆದ್ದಂತಹ ಮಹಾಪ್ರಭೃತಿ ಇದ್ದಾನೆ ರಾವಣೇಶ್ವರ ಪ್ರಭು. ನಿನ್ನ ಸುಲಭವಾದ ನಾಲಿಗೆಗೆ ಸಿಗಬಹುದಾದ ಸಾಮಾನ್ಯ ವ್ಯಕ್ತಿ ಎನ್ನುವುದಾಗಿ ತರ್ಕಿಸಬೇಡ. ವೇದ ವೇದಾಂತಗಳಿಗೆ ಶಾಸ್ತ್ರವನ್ನು ನಿರ್ಣಯಿಸಬಲ್ಲಂತಹ ವ್ಯಾಖ್ಯಾನವನ್ನು ಮಾಡಬಲ್ಲಂತಹ ರಾವಣೀಯ ವ್ಯಾಖ್ಯಾನವೆಂದೇ ಪ್ರಸಿದ್ಧವಾದಂತಹ ವ್ಯಾಖ್ಯಾನ ಪರಂಪರೆಯನ್ನು ಸೃಷ್ಟಿಸಿದವನಿದ್ದಾನೆ ನನ್ನ ರಾವಣೇಶ್ವರ ಮಹಾಪ್ರಭು. ಅಚಲವಾಗಿ ಸ್ಥಿರವಾಗಿ ನಿಂತಹ ಮಹೇಶನನ್ನೇ ಹೊತ್ತಂತಹ ಆ ಕೈಲಾಸ ಗಿರಿಯನ್ನು ಗಡ ಗಡನೆ ತನ್ನ ಇಪ್ಪತ್ತು ತೋಳುಗಳಿಂದ ಅಲುಗಿಸಿದವನಿದ್ದಾನೆ ನನ್ನ ರಾವಣೇಶ್ವರ ಪ್ರಭು. ಆ ಕೈಲಾಸ ಪರ್ವತದ ಚಲನೆಗೆ ಚಂಚಲ ಚಿತ್ತಲಾದಂತಹ ಪಾರ್ವತಿ ದೇವಿಯೇ ಹೆದರಿ ಕಂಗಾಲಾದ ಪ್ರತ್ಯಕ್ಷನಾದಂತಹ ಪರಶಿವ ಪರಶಿವನನ್ನು ವಲಿಸುವಲ್ಲಿ ಸಾಮ ಗಾನ ತತ್ಪರನಾಗಿ ತನ್ನ ಒಂದೊಂದು ತಲೆಯನ್ನು ಕತ್ತರಿಸಿ ಕತ್ತರಿಸಿ ಒಲಿಯುತ್ತ ತನ್ನ ನರ ನಾಡಿಗಳನ್ನೇ ತಂತಿಗಳಾಗಿ ಮೀಟುತ್ತಾ ಮೀಟುತ್ತಾ ಮಂತ್ರಗಳನ್ನು ಉದ್ಘೋಷಿಸುತ್ತಾ ಆ ಮಹೇಶನನ್ನು ವಲಿಸಿಕೊಂಡಂತಹ ಮಹಾಪ್ರಭು ಇದ್ದಾನೆ. ಭಕ್ತಿಯಲ್ಲಿ ಶಕ್ತಿಯಲ್ಲಿ ರಕ್ತಿಯಲ್ಲಿ ಯುಕ್ತಿಯಲ್ಲಿ ಈ ಪ್ರಪಂಚದಲ್ಲಿ ಪ್ರತಿ ಇಲ್ಲದ ಮನುಷ್ಯ ಪ್ರತಿ ಇಲ್ಲದ ರಾಕ್ಷಸ ವೀರ ಎನ್ನುವುದಾಗಿ ಪ್ರಸಿದ್ಧಿಯ ಮನೆಯನ್ನು ಏರಿದವನಿದ್ದಾನೆ ರಾವಣೇಶ್ವರ. ಅಂತಹ ರಾವಣ ಎನ್ನುವುದನ್ನು ನೆನಪಿನಲ್ಲಿಟ್ಟು ಕಣ್ಬಿಟ್ಟು ನೋಡು, ಮಾತಾಡುವ ಧೈರ್ಯ ಅಥಕ್ಕೆ ಉಂಟು ಅಂತಾದ್ರೆ ಮಾತಾಡು. ನೀನು ತೋರಿಸಿದ ಅಷ್ಟನ್ನು ಒಪ್ಪಿಯು ಅವರು ನನಗೆ ಬೇರಾಗಿ ಕಾಣುತ್ತಾರೆ. ಕಾಣಿಸಿದ ನಿನಗೆ ಈ ಔದಾರ್ಯಕ್ಕಾಗಿ ಕೃತಜ್ಞತೆಯ ವಂದನೆಗಳನ್ನು ಹೇಳುತ್ತಾರೆ. ಅವನಲ್ಲೇ ಅವನ ಕುರಿತು ಎರಡು ಮಾತಾಡಿದ ರಾವಣೇಂದ್ರ ಏನಪ್ಪ ಇದು ಏನಪ್ಪ Thank you.
ಲೋಕವನ್ನು ಅಳಿಸಿದ್ರಿಂದ ನೀನು ರಾವಣನಾದೆ. ಪ್ರಭು ಪರಮೇಶ್ವರಿಂದ ತೊಡಗಿ ಪ್ರತಿಯೊಬ್ಬರಲ್ಲೂ ಲೋಕಪಾಲಕತ್ವನಾಗಿ ಲೋಕಪಾಲಕರಾಗಿ ನೀನು ಮೆರೆಯುವ ಕಾಲದಲ್ಲಿ ಆತಂಕವೇ ಉಂಟಾದ್ದು ಎಂಬುದು ನಿನ್ನ ಮಂತ್ರಿಯ ಮಾತಿನ ಮತಿತಾರ್ಥ. ಅದು ಹೌದು ಅಂತಾರೆ. ಏನಪ್ಪ ರಾವಣೆ, ಆ ಜಾನಕಿ ದೇವಿಯನ್ನು ಜನಕಾತ್ಮದೇವಿ ಕರ್ಮಯೋಗಿಯಾಗಿದ್ದುಕೊಂಡು ರಾಜಶಿಯಾಗಿ ಬೆಳೆಯುತ್ತಾ ಇರುವಂತಹ ಜನಕ ಯಾವುದನ್ನು ನಿಸ್ವಾರ್ಥವಾಗಿ ನನ್ನದಲ್ಲ ಇದು ಭಗವಂತನಿಗೆ ಸೇರಬೇಕಾದ್ದು ಅಂತ ರಾಮಚಂದ್ರನಿಗೆ ಕೊಟ್ಟಿದ್ದನು ಅದು ತನ್ನದಾಗಬೇಕು ಅಂತ ಭಗವಂತನ ಸ್ವತ್ತನ್ನೇ ಅಪಹರಿಸುವುದಕ್ಕೆ ಹೊರಟ ಮೂಢನಾಗಿ ಓದಿಯಲ್ಲ ನೀನು. ಯಾಕೆ ಹೀಗೆ ಮಾಡಿದೆ? ಲೋಕಲೋಕಾಂತರವನ್ನು ಗಡಗುಟ್ಟಿ ನಡಗಿಸಿದೆಯಂತೆ. ಒಬ್ಬ ಸಿದ್ಧಿಯನ್ನು ಪಡೆದಂತಹ ಸಾಧಕನಾದವರು ಮಾಡಬೇಕಾದ ಪ್ರವೃತ್ತಿ ಅದನ್ನೊಂದು ಸಾಧನೆ ಅಂತ ಹೊಗಳುತ್ತಾರಲ್ಲ. ಯೋಚಿಸಿ ನೋಡು, ಶಾಸ್ತ್ರವನ್ನು ಕಲಿತಂತಹ ನೀನು ಬ್ರಹ್ಮಗುರೋದ್ಭವನೆಯಾಗಿ ನಡೆದಾಡ್ತಾ ಇದ್ದೆ ಅಂತಾದರೆ ಲೋಕಕ್ಕೆ ಉಪಕಾರಕವಾದಂತಹ ವ್ಯಕ್ತಿತ್ವ ನಿನ್ನದಾಗ್ತಿತ್ತು. ಆದರೆ ಶಾಸ್ತ್ರವನ್ನು ಕಲಿತಂತಹ ಬ್ರಾಹ್ಮಣನಾದ ನೀನು ಆ ಶಾಸ್ತ್ರವನ್ನೆಲ್ಲ ನಿನ್ನ ರಾಕ್ಷಸತ್ವ ಪ್ರಕರ್ಷಾವಸ್ಥೆಯಲ್ಲಿ ಕಾಣುವುದಕ್ಕಾಗಿ ವಿನಿಯೋಗಿಸಿ ಬ್ರಾಹ್ಮಣನೂ ಅಲ್ಲದೆ ರಾಕ್ಷಸನೂ ಅಲ್ಲದೆ ಬ್ರಹ್ಮ ರಾಕ್ಷಸರಂತ ಆಗಿ ಬಂದೆ. ಹಾಗಾದದ್ದರಿಂದಲೇ ಲೋಕವನ್ನು ಗಡಗುಟ್ಟಿ ತೊಡಗಿಸುತ್ತಾ ಮುಂದುವರಿದೆ ನೀನು. ಈಗ ಸೀತಾದೇವಿಯನ್ನು ಅಪಹರಿಸುವುದರ ಮೂಲಕವಾಗಿ ಈ ಜೀವಿತಾವಧಿಯಲ್ಲಿ ನೀನು ಏನೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೆ ಅದೆಲ್ಲಕ್ಕೂ ಕಲಶಪ್ರಾಯವಾದಂತಹ ಮಹಾಪಾತಕವನ್ನು ಮಾಡಿದ್ದೆ. ಈಗ ಮಾಡುವುದರ ಮೂಲಕವಾಗಿ ರಾಮನೇನೂ ಅಲ್ಲ ಎಂಬಂತಹ ನಿನ್ನ ಭಾವ ಏರಿತು. ಅದನ್ನು ಸುಳ್ಳಾಗಿದ್ದ ಸೂರ್ಯೋದಯದಲ್ಲಿ ವಿಸ್ತೀರ್ಣವಾದಂತಹ ಸಾಗರಕ್ಕೆ ಸೇತುವೆಯನ್ನು ಕೇವಲ 5 ದಿನಗಳಲ್ಲಿ ಕಪಿಕಟಕದ ಸಹಾಯದಿಂದ ರಚಿಸಿದಂತಹ ರಾಮ ನಿನ್ನ ತಮ್ಮನಾದಂತಹ ವಿಭೀಷಣನನ್ನು ಒಳಗೊಂಡು ಆ ವಿಶಾಲವಾದಂತಹ ಕಪಿಕಟ ಸ್ತೋಭದ ನೇತೃತ್ವವನ್ನು ವಹಿಸಿಕೊಂಡು ನಿನ್ನ ನೆಲೆಯಲ್ಲಿ ನಿಂತು ನಿನಗೆ ಬಂದಾಕವನ್ನು ಹುಟ್ಟುತ್ತಾ ಇದ್ದಾನೆ. ಈಗ ಏನ್ ಹೇಳ್ತಾ ಇದ್ದಾನೆ ಗೊತ್ತೋ? ಅರಾಕ್ಷಸ ಮೇವಂ ಲೋಕಂ ಕರ್ತಾಸ್ಮಿ ನಿಶಿತೈಶ್ವರೈ ನಚೇತ್ ಶರಣಮಭ್ಯೇಶಿ ಮಾಮುಪಾದಾಯ ವೈದ್ಯರು. ಇದು ರಾಮನ ಸಂದೇಶ ನಿನಗಿದ್ದದು. ಈ ಲೋಕದಲ್ಲಿ ರಾಕ್ಷಸರೇ ಇಲ್ಲದಂತೆ ಮಾಡ್ತೇನೆ ನನ್ನ ನಿಶ್ಚಿತವಾದ ಬಾಣಗಳಿಂದ. ಯಾವಾಗ ರಾಕ್ಷಸರ ಕುರಿತಾಗಿ ಅವನಿಗೆ ಜನಾಂಗ ದ್ವೇಷ ಇಲ್ಲ, ನನಗೆ ಮೈಥಿಲಿಯನ್ನು ಒಪ್ಪಿಸಿ ಮಾಡಿದ್ದು ತಪ್ಪಾಯಿತು ಅಂತ ನನಗೆ ಶರಣು ಬರಲಿಲ್ಲ ಅಂತ ಲೋಕದಲ್ಲಿ ರಾಕ್ಷಸರೇ ಇಲ್ಲ ಅಂತ ಮಾಡ್ತೇನೆ. ಯೋಚಿಸಿ ನೋಡು, ರಾಕ್ಷಸರ ಕುರಿತಾಗಿ ಜನಾಂಗ ದ್ವೇಷ ಇದ್ದವನು ಹೌದು ಅಂತಾದ್ರೆ ವಿಭೀಷಣನಿಗೆ ಅಭಯವನ್ನು ಕೊಟ್ಟು ಈ ಮಾತನ್ನು ಹೇಳ್ತಾ ಇರಲಿಲ್ಲ. ಹಾಗಾದ್ರೆ ಕೆಟ್ಟತನವನ್ನು ಹೊಂದಿದವರನ್ನು ಮಾತ್ರ ರಾಕ್ಷಸರಂತ ಒಪ್ಪುವಂತಹ ರಾಮನ ಔದಾರ್ಯವನ್ನು ಮನಗಂಡು ಅವನಿಗೆ ನೀನು ಶರಣು ಬಂದೆ ಅಂತಾದರೆ, ಜಾನಕೀ ದೇವಿಯನ್ನು ಒಪ್ಪಿಸಿದೆ ಅಂತಾದರೆ ನಿನಗೂ ಶ್ರೇಯಸ್ಸಾಗ್ತದೆ, ನಿನ್ನ ಸಾಮ್ರಾಜ್ಯಕ್ಕೂ ಶ್ರೇಯಸ್ಸಾಗ್ತದೆ. ಅದಿಲ್ಲ ಅಂತಾರೆ, ಕಾಲಪಾಶಕ್ಕೆ ವಶನಾದಂತಹ ನೀನು ಮಾಡಿದಂತಹ ಒಂದೇ ಒಂದು ದುಷ್ಕೃತ್ಯದಿಂದ ನೀನು ಕಟ್ಟಿಪಡಿಸಿದ ಸಾಮ್ರಾಜ್ಯ, ನೀನು ಅನೇಕ ಸ್ತ್ರೀಯರಿಗೆ ಕೊಟ್ಟಂತಹ ಮಾಂಗಲ್ಯದ ದೀಕ್ಷೆ ಇದೆಲ್ಲವೂ ಸರ್ವನಾಶವಾಗಿ ಇಡೀ ಸಾಮ್ರಾಜ್ಯವೇ ಈ ಸಮುದ್ರದಲ್ಲಿ ಮುಳುಗಿ ಹೋಗುವಂತಹ ಸನ್ನಿವೇಶ ಅಲ್ಲ, ಅವಹುತ್ತಿಸಿದಂತಹ ಬೆಂಕಿಯಲ್ಲಿ ಉರಿದು ಭಸ್ಮವಾಗುವಂತಹ ಅವಕಾಶ ಅದನ್ನು ನೀನಾಗಿ ಕಲ್ಪಿಸಬೇಡ. ಇನ್ನಾದರೂ ಸೀತೆಯನ್ನು ಕೊಡು, ವಿಭೀಷಣನನ್ನು ಮರಳಿ ಕರೆತ ರಾಮನಿಗೆ ಶರಣ ಬದುಕು. ನೀವು ಎಷ್ಟೊತ್ತು ಮಾತಾಡಿದ್ರು ನಾನು ಸುಮ್ಮನೆ ಇದ್ದದ್ದು ಯಾಕೆ ಗೊತ್ತಾಗ ಮಾತಿನಲ್ಲಿ ಇದ್ದ ವಿಷಯ ಅಲ್ಲ, ಹೇಳುವ ಶೈಲಿ ನೋಡು. ಹೌದಾಯ್ತು ನಿನ್ನ ಅಪ್ಪ ಇದ್ದು ನನಗೂ ಇದ್ದ ಆ ಪಾತ್ರದಲ್ಲಿ ನೀನು ಬದುಕಿ ಎಷ್ಟು ಮಾತಾಡ್ತೀನಿ.